ನಾಲ್ಕು ದಿನಗಳ ಹಿಂದೆ ಅಶೋಕ್ ಪೂಜಾರಿ ಅವರು ಗೋಕಾಕದಲ್ಲಿ ಕಣ್ಣೀರು ಹರಿಸು ಸ್ನಾನ ಮಾಡಿ ಪ್ರಸಾದ ಮುಟ್ಟಿದ್ದು ಈಗ ಘಟಪ್ರಭದಲ್ಲಿ ಮತ್ತೆ ಕಣ್ಣೀರು ಸುರಿಸಿದ್ದು ನೋಡಬಹುದು ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ವಹಿಸುತ್ತೇನೆ ಇವತ್ತು ನಮ್ಮ ಗೋಕಾಕ್ ಮತಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಸ್ವಾಭಿಮಾನಿ ಹೋರಾಟಗಾರರಾದಂಥ ಅಶೋಕ್ ಪೂಜಾರಿಯವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಅಸಂಖ್ಯಾತ ಬೆಂಬಲಿಗರೊಂದಿಗೆ ಪಾಮಲ ದಿನ್ನಿಯಿಂದ ಪಾದಯಾತ್ರೆ ಮುಖಾಂತರ ಪ್ರತಿ ಮನೆ ಮನೆಗೆ ಸ್ಪಂದಿಸಿ ಪ್ರತಿಯೊಬ್ಬರ ಮನವೊಲಿಸಿ ಅವರಿಗೆ ನನಗೆ ಮತ ಅಂತ ತಮ್ಮ ಜೋಳಿಗೆಯ ಮುಖಾಂತರ ಒಂದು ಸ್ವಾಭಿಮಾನ ಯಾತ್ರಾ ಮುಖಾಂತರ ಬಂದಿದ್ದಾರೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ನಮಸ್ಕಾರ ಅಶೋಕ್ ಪೂಜಾರಿ ಅವರೇ ಅಶೋಕ್ ಪೂಜಾರಿ ಅವರ ವೈಶಿಷ್ಟ್ಯ ಒಂದು ಈ ಎರಡು ಲೈನ್ದಲ್ಲಿ ಹೇಳ್ತೀನಿ ಕೇಳಿ ವೀಕ್ಷಕರೇ ಕಳೆದ ಮೂವತ್ತು ವರ್ಷಗಳಿಂದ ತನ್ನ ಹೋರಾಟದ ಬಲ ದೌರ್ಜನ್ಯದ ವಿರುದ್ಧ ತೋಳಬಲದ ವಿರುದ್ಧ ಪ್ರಜಾಪ್ರಭುತ್ವದ ಹಿತಕ್ಕೆ ಮಾರಕವಾಗುವಂಥ ಘಟನೆಗಳ ವಿರುದ್ಧ ಇಂಥ ಹೋರಾಟ ಮನೋಭಾವನೆಯಿಂದ ಬಂದಂಥ ಪೂಜೆ ಅವರ ತಂದೆಯವರ ಆಶೀರ್ವಾದದಿಂದ ಕಳೆದ ನಾಲ್ಕು ಇಲೆಕ್ಷನ್ಗಳಲ್ಲಿ ಇದು ನಾಲ್ಕನೇದು ಇನ್ನೂ ಹೋರಾಟ ಸಹಿತ ಅವರು ಹೋರಾಟದಿಂದ ವಿರಮಿಸಿಲ್ಲ ಇಲ್ಲಿ ಎಂಥ ಬಲಾಢ್ಯ ವ್ಯವಸ್ಥೆಯ ವಿರುದ್ಧ ಒಂದು ತೊಡೆತಟ್ಟಿ ನಿಂತಿದ್ದಾರೆ ಅದಕ್ಕೆ ಜನ ಬಹಳ ಸೂಕ್ತವಾಗಿ ಸ್ಪಂದಿಸುತ್ತಿದ್ದು ನಾವು ಪಾಮರದಿನಿಂದ ಹಿಡಿದು ನಂದಗಾಂವ್ ಶಿವಾಪುರ ನಾವು ಸಮೀಕ್ಷೆ ಮಾಡಿದಾಗ ಅಶೋಕ್ ಪೂಜಾರಿ ಅವರ ಪರವಾಗಿ ಭಯವಿಲ್ಲದೆ ಮಾತನಾಡುತ್ತಿರುವುದು ನೀವು ಅದನ್ನು ಪ್ರತಿ ಮತದಾರ ಬಾಯಿಂದಲೇ ಕೇಳಬಹುದು ಈಗ ನಾನು ಅಶೋಕ್ ಪೂಜಾರಿ ಅವರ ಹತ್ರ ಬರ್ತೀನಿ ವೀಕ್ಷಕರೇ ಅಶೋಕ್ ಅವರೇ ನಿಮ್ಮ ಈ ಹೋರಾಟ ಯಾವ ದಿಕ್ಕು ದೆಸೆಯಲ್ಲಿ ಮೂಡುತ್ತಿದೆ ಯಾವ ರೀತಿಯ ನಿಮ್ಮ ಹೋರಾಟ ಸಾಕ್ತಾ ಇದೆ ಯಾವ ರೀತಿಯ ಜನ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ನೀವು ಬಡತನದಿಂದ ಬಂದು ಸಾಲಗಾರರಾಗಿ ಜೋಳಿಗೆಯ ಮುಖಾಂತರ ನೀವು ಇದು ಕರ್ನಾಟಕ ರಾಜ್ಯದಲ್ಲಿ ಜೋಳಿಗೆ ಹಾಕಿಕೊಂಡು ಒಂದು ವಿಧಾನಸಭೆಯ ಸದಸ್ಯ ಸ್ಥಾನಕ್ಕಾಗಿ ಚುನಾವಣೆಗೆ ಸ್ಪರ್ಶಿಸಿದ್ದು ಮೊಟ್ಟ ಮೊದಲನೇ ಅಭ್ಯರ್ಥಿ ಅಂತ ನಾನು ತಿಳ್ಕೊತೀನಿ ಅದರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಲಕ್ಷಾಂತರ ವೀಕ್ಷಕರು ನೋಡ್ತಾ ಇರ್ತಾರೆ ಇದು ಮತಕ್ಷೇತ್ರ ಗೋಕಾಗದಿದೆ ನೀವು ಸವಿಸ್ತಾರವಾಗಿ ದಯವಿಟ್ಟು ಹೇಳಬೇಕು ವೀಕ್ಷಕರಿಗೆ ಅಂತ ನಾನು ವಿನಂತಿ ಮಾಡ್ಕೋತೇನೆ ಸರ್ ನಾನು ಬಂದದ್ದು ಹೋರಾಟಗಾರ ಕುಟುಂಬದಿಂದ ಯಾಕಂದರೆ ನಮ್ಮ ತಂದೆಯವರು ಅತ್ಯಂತ ಹುಟ್ಟಕಿಸಿಂದ ಜೀವನ ಜೀವಂತವರು ಒಬ್ಬ ಶ್ರೇಷ್ಠ ಕಲಾವಿದರಾಗಿದ್ದರೂ ಸಹಿತ ಕೃಷಿ ಕೂಲಿ ಮತ್ತು ಕಲೆ ಎರಡನ್ನೂ ಸಹಿತ ಮೈಗೂಡಿಸ್ಕೊಂಡು ಕೃಷಿಯಿಂದ ತಮ್ಮ ಜೀವನ ಸಾಗಿಸಿದರು ಬಹುಶಃ ನಮ್ಮೆಲ್ಲರನ್ನೂ ಸಹಿತ ವಿದ್ಯಾವಂತರನ್ನಾಗಿ ಮಾಡಿದರು ಆದರೆ ಒಂದು ಮಾತು ಸತ್ಯ ನಮ್ಮ ತಂದೆಯವರಾಗಲಿ ನಾವಾಗಲಿ ಜೀವನದಲ್ಲಿ ಕೆಲವೊಂದು ನೈತಿಕ ಮೌಲ್ಯಗಳಿಗೆ ಪೂರಕವಾದಂಥ ಬದುಕನ್ನು ಸಾಗಿಸಿದ್ದೀವಿ ಬಹುಶಃ ಅವರಾಗಲಿ ನಾನಾಗಲಿ ನಾವೆಂದೂ ಅಧಿಕಾರ ಮತ್ತು ಹಣದ ಹಿಂದೆ ಬಿದ್ದಿಲ್ಲ ಸಮಾಜದ ತೊಡರುಗಳನ್ನು ಹೊಡೆದೋಡಿಸಬೇಕು ಅನ್ಯಾಯ ವಿರುದ್ಧ ಪ್ರತಿಭಟಿಸಬೇಕು ಜನಸಾಮಾನ್ಯರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಬೇಕು ಯಾವತ್ತ ಅಧಿಕಾರಶಾಹಿ ವ್ಯವಸ್ಥೆ ಆ ಬೇಡಿಕೆಗಳನ್ನ ಈಡೇರಿಸುವುದಿಲ್ಲ ಅವಾಗ ಅನಿವಾರ್ಯವಾಗಿ ಮಹಾತ್ಮ ಗಾಂಧೀಜ್ರು ಹಾಕಿ ಕೊಟ್ಟಿರುವಂಥ ಹೋರಾಟಗಳ ಮುಖಾಂತರ ನಾವು ಅದು ಪಡಿಬೇಕಾಗ್ತದೆ ಬಹುಶಃ ಅದೇ ಕಾರಣದಿಂದ ಆ ಹೋರಾಟಮಯ ಬದುಕು ನನ್ನ ಜೀವನದೊಳಗೆ ಗಾಢವಾಗಿ ಬಂದುಬಿಟ್ಟದೆ ಒಂದು ಮಾತು ಹೇಳಿದರೆ ಅಲ್ಲ ವಿಶೇಷವಾಗಿ ಹೋರಾಟಗಾರರಿಗೆ ಅಧಿಕಾರ ಸಿಗೋದು ಭಾಳ ವಿರಳ ನಮ್ಮ ವ್ಯವಸ್ಥೆ ಆ ರೀತಿ ಇದೆ ಯಾಕಂದರೆ ಇವತ್ತು ಅಧಿಕಾರ ಸಿಗಬೇಕಾದ್ರೆ ಚುನಾವಣೆಗಳಲ್ಲಿ ಗೆಲ್ಲಬೇಕು ಚುನಾವಣೆಗಳಲ್ಲಿ ಗೆಲ್ಲಬೇಕಾದ್ರೆ ವಾಮ ಮಾರ್ಗದಿಂದ ಹಣ ಮಾಡಬೇಕು ಅದನ್ನು ಖರ್ಚು ಮಾಡಬೇಕು ಪ್ರಸಂಗ ಬಂದರೆ ಜನರನ್ನು ಹೆದರಿಸ್ಬೇಕು ಭಯ ಹುಟ್ಟಿಸಬೇಕು ಅಂಥ ಸಂದರ್ಭಗಳನ್ನ ಚುನಾವಣೆ ಗೆಲುವು ಅನ್ನುವಂಥ ರೀತಿಯೊಳಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ಮುಟ್ಟೈತಿ ಕೆಲವೊಂದು ಕಡೆ ಚುನಾವಣೆ ಹೆಂಗಾಕಂದರೆ ಒಂದು ರೀತಿ ಚುನಾವಣೆ ಅನೂಕು ಪ್ರದರ್ಶನ ಇದ್ದಂಗೆ ಆಗಿಬಿಟ್ಟೈತಿ ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಹೋರಾಟಗಾರರಿಗೆ ಪ್ರಾಮಾಣಿಕರಿಗೆ ಒಳ್ಳೆಯ ವ್ಯಕ್ತಿಗಳಿಗೆ ವಿಜಯದ ಅವಕಾಶ ದೊರೆದು ಕಠಿಣ ನಾನು ಅದರಲ್ಲಿ ಒಬ್ಬ ಈ ಸಂದರ್ಭದೊಳಗೆ ಈ ಚುನಾವಣೆಯಲ್ಲಿ ಬಹುಶಃ ನಾನು ಸೋಲು ಗೆಲುವಿನ ದೃಷ್ಟಿಕೋನದಿಂದ ಈ ಚುನಾವಣೆ ಮಾಡ್ತಾ ಇಲ್ಲ ನನ್ನ ಚುನಾವಣೆಯ ಹೋರಾಟ ಯಾಕಂದರೆ ನಾವು ವಿಶೇಷವಾಗಿ ಒಂದು ವ್ಯವಸ್ಥೆ ವಿರುದ್ಧ ಯಾರ ರೀತಿ ಹೋರಾಟ ಮಾಡಬೇಕಾಗತ್ತೆ ಒಂದು ಸಾಮಾಜಿಕ ಹೋರಾಟ ಅಂದರೆ ಬೀದಿ ಹೋರಾಟ ಪ್ರತಿಭಟನೆ ಮುಂತಾದವುಗಳು ಇನ್ನೊಂದು ಚುನಾವಣೆಯ ಮತಗಳ ಮುಖಾಂತ್ರನ ಆ ವ್ಯವಸ್ಥೆಯನ್ನು ಸೋಲಿಸೋದು ನಾನು ಹೇಳಿದಾಗೆ ಆ ಎರಡನೇ ವ್ಯವಸ್ಥೆ ಭಾಳ ಕಷ್ಟಕರದ ಕೆಲಸ ಇವತ್ತಾಗಿದೆ ಇದಕ್ಕೆ ಒಂದು ಭಾಳ ದುಃಖದಿಂದ ಹೇಳಬೇಕಾಗಿತ್ತಂದ್ರೆ ಪೂಜ್ಯ ಮಹಾತ್ಮ ಗಾಂಧೀಜಿಯವ್ರನ್ನ ಇವತ್ತು ಒಂದು ಚುನಾವಣೆಗೆ ನಂತರ ಬಹುಶಃ ಈ ಮತದಾರ ಅವರನ್ನೂ ಸಹಿತ ತಿರಸ್ಕ ಬರಿ ತಿರಸ್ಕರಿಸ್ಬೋದು ಅನ್ನುವಂಥ ಭಾವನೆ ನಂದು ಆದರೆ ಯಾವತ್ತಿದ್ರೂ ಸಹಿತ ಹೋರಾಟಗಾರರಿಗೆ ನ್ಯಾಯ ಕೊಡಿಸೋದು ಒಂದೇ ಗುರಿ ಇರಬೇಕು ಹೊರತಾಗಿ ಹೋರಾಟದ ಫಲಾಪಗಳನ್ನ ವಿಮರ್ಶೆ ಮಾಡ್ಕೋದು ಅದೇ ರೀತಿ ಅದು ಗೋಕಾಕ್ದಲ್ಲಿರುವಂಥ ಇರೋದು ನಮ್ಮ ಹೋರಾಟ ಸರ್ವಾಧಿಕಾರಿ ಪ್ರವೃತ್ತಿ ಇರಬಾರ್ದು ಭ್ರಷ್ಟಾಚಾರ ಇರಬಾರ್ದು ಭಯಮುಕ್ತ ಭಯಮುಕ್ತ ವಾತಾವರಣ ಇರಬೇಕು ಜನರಿಗೆ ಸ್ವಾಭಿಮಾನದ ಬದುಕು ದೊರೀಬೇಕು ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಖುತು ಬಂದಾಗ ಬಹುಶಃ ಅವನ ಭಾಳ ದುರ್ಬರ ಆಗ್ತತಿ ಅಂಥ ವ್ಯವಸ್ಥೆ ಇರಬಾರ್ದು ಇದರ ಜೊತೆಗೇ ಇಡೀ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಈ ರೀತಿಯ ಒಂದು ಹೋರಾಟ ನಮ್ಮದು ಬಹುಶಃ ಕಳೆದ ಸುಮಾರು ಇಪ್ಪತ್ತು ಮೂರು ವರ್ಷ ಮೂವತ್ತು ವರ್ಷಗಳ ಹೋರಾಟದಲ್ಲಿ ನಮಗೆ ಜಯ ದೊರೆತಿಲ್ಲ ಕಾರಣ ಇಷ್ಟ ನಾನು ಕಳೆದ ಮೂರು ಚುನಾವಣೆಯಲ್ಲಿ ಮತಗಳ ಮುಖಾಂತರ ಈ ವ್ಯವಸ್ಥೆ ಕೊನೆ ಹಾಡಬೇಕನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಸಹಿತ ಬಹುಶಃ ಆರ್ಥಿಕ ತೊಂದರೆ ಇರ್ಬೋದು ಅಥವಾ ಇನ್ನಾವುದೇ ಕಾರಣ ಇರ್ಬೋದು ಅಥವಾ ಚುನಾವಣೆಯ ಒಂದು ಏನು ಪ್ರಕ್ರಿಯೆ ವ್ಯವಸ್ಥೆ ಇದೆ ಅದರ ಲೋಪದೋಷ ಇರ್ಬೋದು ಸರ್ಕಾರದ ಆಡಳಿತ ಇಲಾಖೆಯ ವೈಫಲ್ಯ ಇರ್ಬೋದು ಚುನಾವಣಾ ಆಯೋಗದ ವೈಫಲ್ಯ ಇರ್ಬೋದು ಒಟ್ಟಾರೆಯಾಗಿ ಯಾವ ಶಕ್ತಿಯನ್ನು ನಾವು ಈ ವ್ಯವಸ್ಥೆಯಿಂದ ದೂರ ಸರಿಸ್ಬೇಕು ಮಾಡ್ತಾಯಿದ್ದೀವಿ ಅದು ಸಫಲಾಗಿಲ್ಲ ಆದರೆ ನಮ್ಮ ಹೋರಾಟ ಬಹುಶಃ ನಾನು ಇದಿಗೆ ಹೇಳಿದಾಗ ಸೋಲು ಗೆಲುವಿನ ಹೋರಾಟ ಅಲ್ಲ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವಂಥ ಹೋರಾಟ ಬಹುಶಃ ಅಂದ ಸ್ವಾತಂತ್ರ್ಯ ನಮ್ಮ ದೇಶವನ್ನು ಬ್ರಿಟಿಷರು ಆಕ್ರಮ ಮಾಡಿಕೊಂಡಾಗ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯಿತು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಕನಿಷ್ಠ ಎರಡು ನೂರು ವರ್ಷ ಹಿಡಿದು ನಮ್ಮದೇ ನೆಲ ನಮ್ಮದೇ ಜನ ನಮ್ಮದೇ ಎಲ್ಲ ವ್ಯವಸ್ಥೆ ಬೇರೆ ದೇಶದಿಂದ ಬಂದವರು ಓಡಿಸೋಕೆ ನಮಗೆ ಎರಡು ವಹಿಸ್ತದೆ ಇನ್ನು ನಮ್ಮ ಜನ ನಮ್ಮವರ ನಮ್ಮೊಳಗೆ ಇರೋರ ಒಂದು ರೀತಿ ಆ ವಿಮು ಬೇರೆ ರೀತಿಯ ಶಕ್ತಿ ಪಡೆದಾಗ ಅದನ್ನು ಹಿಮ್ಮಡ್ಸೋದು ಸ್ವಲ್ಪ ಕಷ್ಟಕರ ಕೆಲಸ ಆದರೆ ಯಾವತ್ತಿದ್ರೂ ಸಹಿತ ಅಂಥ ವ್ಯವಸ್ಥೆ ಒಂದಿಲ್ಲ ಒಂದಿಸ್ಕೊನೆ ಕಾಣಲೇಬೇಕು ಕಾಣ್ಬೋದು ಅನ್ನೋಂಥ ಆಶಾಭಾವನೆ ಇದ್ದವ್ರು ನಾವಿಲ್ಲ ಸರ್ ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಮತದಾರ ಹತ್ರ ಮತ ಬೀಳಲಿಕ್ಕೆ ಹೋಗ್ತಾಯಿದ್ದೀರ ಜನ ಕೆಲವು ಭಯದ ವಾತಾವರಣದಿಂದ ಬೇರೆ ಕಡೆ ನಿಮ್ಮನ್ನು ಆಗಲಿಕ್ಕೆ ಪರೋಕ್ಷವಾಗಿ ಬರ್ತಾ ಇಲ್ಲ ಅಪರೋಕ್ಷವಾಗಿ ಕೆಲವರು ಜನ ನಿಮಗೆ ದೂರವಾಣಿ ಮುಖಾಂತರ ಸಮಕ್ಷಮ ಭೇಟಿಯಾಗಿ ಹೇಳ್ತಾ ಇದ್ದಾರೆ ಯಾವ ರೀತಿ ನಿಮಗೆ ಸ್ಪಂದನೆ ಸಿಗ್ತಾ ಇದೆ ಈಗ ಸರ್ ಹಿಂದಿನ ಚುನಾವಣೆಗಳಿಗೆ ಈ ಚುನಾವಣೆಗಳಿಗೆ ಸ್ವಲ್ಪ ಬದಲಾವಣೆ ಇದೆ ಕಾರಣ ಇಷ್ಟ ಹಿಂದೆ ನಾನು ಸ್ಪರ್ಧೆ ಮಾಡಿದಂಥ ಮೂರು ಚುನಾವಣೆಗಳಲ್ಲಿ ಅನೇಕ ಸಲ ಎರಡು ಸಲ ನೇರ ಸ್ಪರ್ಧೆ ಆಗಿತ್ತು ಒಂದು ಸಲ ತ್ರಿಕೋನ ಸ್ಪರ್ಧೆ ಆಗಿತ್ತು ಆವಾಗ ಜನರಿಗೆ ಒಂದು ಸ್ಪಷ್ಟತೆ ಇತ್ತು ಒಂದು ದಮನಕಾರಿ ಶಕ್ತಿ ಮತ್ತು ಪ್ರಾಮಾಣಿಕ ಶಕ್ತಿಗಳ ನಡುವಿನ ಹೋರಾಡೈತಿ ಅನ್ನುವಂಥ ಭಾವನೆಯಿಂದ ಒಂದು ರೀತಿಯ ಬ್ಯಾಪರ್ಗೇಷನ್ ಹಾಕಿತ್ತು ಕಾರ್ಯಕರ್ತರು ಮುಖಂಡರು ಭಯ ಭಯದ ಹೆಚ್ಚು ಹೆಚ್ಚಿರಬಹುದು ನಿರ್ಭೀತಿಯ ವಾತಾವರಣ ಇದ್ದರೂ ಸಹಿತ ಆ ಆತಂಕಕಾರಿ ಬೆಳವಣಿಗೆ ನಮ್ಮ ಕಡೆ ಕಡಿಮೆ ಇರ್ಬೋದು ಅದರ ನೇರವಾಗಿ ಹೋರಾಟ ಮಾಡೋಂಥ ವ್ಯವಸ್ಥೆ ಇತ್ತು ಆದ್ರೆ ದುರದೈ ಇವತ್ತು ಈ ಚುನಾವಣೆಯೊಳಗೆ ಎರಡು ಮಹಾನ್ ರಾಷ್ಟ್ರೀಯ ಪಕ್ಷಗಳು ಒಂದೇ ಕುಟುಂಬದ ಇಬ್ಬರು ಸದಸ್ಯರಿಗೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ರಿಂದ ಜನ ಭಾಳ ಗೊಂದಲದೊಳಗಾರೆ ನಾವು ಏನು ಮಾಡೋದಪ್ಪ ಅಲ್ಲಿ ಹೋದ್ರೆ ಇವರು ಒತ್ತಡ ಇಲ್ಲಿ ಹೋದ್ರೆ ಅವ್ರ ಒತ್ತಡ ನಾವು ಏನು ಮಾಡೋಣ ಅನ್ನೋಂಥ ಸಂದಿಗ್ಧ ಸ್ಥಿತಿ ಹೋಗದ ಇನ್ನು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅನ್ನೋಂಥ ಮನೋಭಾವನೆ ನಿಂತಿದ್ವಿ ಕೊನೆ ಗಳಿಗೆವ್ರಿಗೂ ಸಹಿತ ಚುನಾವಣೆಗೆ ಕನ್ನಡದಿಂದ ನಿವೃತ್ತಾಗುವಂಥ ವಿಚಾರಧಾರರು ಇದ್ವಿ ಆದರೆ ಬಹುಶಃ ನಮ್ಮ ಅನೇಕ ಆತ್ಮೀಯರು ಮುಖಂಡರು ಭಾಳ ಒತ್ತಡ ತಂತಿಸಿದ ಆ ಚುನಾವಣೆ ಕಣದಿಂದ ನಾನು ಇವರತ್ತ ಆಗದಂತೆ ನೋಡಿಕೊಂಡು ಅವರ ಕಳಕಳಿ ಇಷ್ಟ ಇತ್ತು ಒಂದು ವೇಳೆ ಇವರು ಏನಾದರೂ ಚುನಾವಣೆ ಕಣ್ಣದಿಂದ ಹಿಂದೆ ಸರಿದ್ರೆ ಬಹುಶಃ ಚುನಾವಣೆ ಅನ್ನೋದು ಇಲ್ಲೇ ಆಗಿಬಿಡ್ತದೆ ಯಾಕಂದರೆ ಒಂದೇ ಕುಟುಂಬದ ಇವರು ಸದಸ್ಯರಿದ್ದಾಗ ಅವರ ಅವರು ಆಯ್ಕೆ ಆದರೂ ಅಷ್ಟೇ ಇವರು ಆದರೂ ಅಷ್ಟೇ ಒಟ್ಟಾರೆ ಒಂದು ಕುಟುಂಬದ ಸದಸ್ಯ ಆಗಿಬಿಡ್ತಿದ್ದ ಜನರಿಗೆ ಮುಕ್ತವಾದಂಥ ಅವಕಾಶ ಇರ್ತಿದ್ದಿಲ್ಲ ಬದಲಾವಣೆ ಮಾಡಬೇಕು ಅನ್ನೋಂಥ ಮನೋಭಾವನೆ ಎದುರಿಸಿದ್ದ ಯಾರಿಗೆ ಓಟ್ ಹಾಕೋಣ ಯಾರಿಗೆ ಓಟ್ ಹಾಕೋಣ ಅನ್ನೋಂಥ ಸಮಸ್ಯೆ ಬರ್ತಿತ್ತು ಯಾಕಂದರೆ ಇದ್ದ ಇಬ್ಬರು ಅಭ್ಯರ್ಥಿಗಳು ಯಾರಿಗೆ ಹಾಕಿದ್ರು ಸಹಿತ ಆ ವ್ಯವಸ್ಥೆ ಬಂದ್ ಬರ್ತಿತ್ತು ಅದೇ ಕಾರಣದಿಂದ ಜನರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕಾಗಿತ್ತು ಬಹುಶಃ ಅದಕ್ಕನ ನಮ್ಮ ಕೆಲವೊಂದು ಮುಖಂಡರು ದಸರಪ್ಪ ಇನ್ನೂ ಅನೇಕ ಜನ ಭಾಳ ಒತ್ತಡ ತಂದಕಿಸಿಂದ ನನಗೆ ದಿಗ್ಬಂಧನ ಹಾಕಿ ಈ ಚುನಾವಣೆ ಕನ್ನಲ್ಲಿ ಉಳಿಯುವಂತೆ ಒಂದು ವ್ಯವಸ್ಥೆ ಮಾಡಿದ್ರು ನನಗೂ ಒಳಗಿನೊಳಗನ ಒಂದು ಇತ್ತು ಈ ವ್ಯವಸ್ಥೆ ಇರೋದ್ರೆ ನನ್ನ ನಿರಂತರ ಹೋರಾಟ ಇಡಲೇನೋ ಅಂತ ಭಾವನೆ ಇತ್ತು ಆದರೆ ಬಹುಶಃ ಇವತ್ತಿನ ಚುನಾವಣೆ ಎದುರಿಸೋದು ಎಷ್ಟು ಕಷ್ಟಕರ ಅನ್ನೋದು ನನಗೆ ಗೊತ್ತಿದೆ ಅದೇ ಆತಂಕದಿಂದ ನಾನು ಹಿಂದೆಟ್ಟು ಹಾಕ್ತಿದ್ದೆ ಒಂದು ಮಾತನ್ನು ಹೇಳ್ತೀನಿ ನನ್ನ ಚುನಾವಣೆ ದೃಷ್ಟಿಕೋನ ಬೇರೆದಾರು ಬೇರೆ ಬೇರೆ ಅಂತ ಯಾಕಂದರೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಅದಕ್ಕೆ ಅಂತಿಮವಾಗಿ ಒಂದು ಅಧಿಕಾರ ಸಲುವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದ ಒಂದು ನಿಗಮ ಅಡಿಗೆ ಕೊಟ್ಟಾಗ ಇನ್ನೂ ಮೂರು ಇವರು ಸರ್ಕಾರ ತತಿ ನಾನು ಆರಾಮಾಗಿ ಇರ್ಬೋದು ಅನ್ನೋಂಥ ಮನೋಭಾವನೆ ನಾವು ಮಾಡ್ಬೋದಿತ್ತು ಅದ್ರ ಜೊತೆಗೇ ಚುನಾವಣೆ ಕನ್ನಡದಿಂದ ಹಿಂದೆ ಸರಿಸಲುವಾಗಿ ಏನೇನೋ ಏನೇನೋ ಬಂದಿದ್ದು ಅವನ್ನೆಲ್ಲವನ್ನೂ ತಿರಸ್ಕರಿಸಿ ಬಹುಶಃ ನನ್ನನ್ನು ನಾನು ಬೆಂಕಿಯಲ್ಲಿ ಒಡ್ಕೊಂಡು ಬಿಟ್ಟಿದ್ದೀನಿ ನನ್ನನ್ನು ನಾನು ಬೆಂಕಿಯ ಪರೀಕ್ಷೆ ಇಟ್ಕೊಂಡು ಬಿಟ್ಟಿದ್ದೀನಿ ಬಹುಶಃ ಇದು ಸುಖಾಂತಕ್ಕಿಂತಲೂ ದುಃಖಾಂತನೇ ಹೆಚ್ಚಾಗ್ಬೋದು ಅನ್ನೋಂಥ ಗಾಢವಾದ ನಂಬಿಕೆ ನನ್ನ ಇದೆ ಅಷ್ಟಿದ್ರೂ ಸಹಿತ ಮನುಷ್ಯ ಆಶಾವಾದಿರಬೇಕು ತನ್ನ ನಿಲುವಿನಲ್ಲಿ ದೃಢತೆ ಇರಬೇಕು ಹಿಂದಿಲ್ಲ ನಾಳೆ ನಾನು ಯಶ ಕಾಣ್ತೀನಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಇರಬೇಕು ಅದಕ್ಕೆ ಪೂರಕವಾಗಿ ನನ್ನ ನಡೆಯುತ್ತೆ ಸರ್ ತಾವು ಸತ್ಯದ ಮೇಲೆ ಪ್ರಮಾಣ ಮಾಡಿ ಸ್ನಾನ ಮಾಡಿಕೊಂಡು ನಿಮ್ಮ ಮಣದೇವರನ್ನು ಮುಟ್ಟಿದ್ದು ಇಡೀ ಗೋಕಾಕ್ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಅನುಕಂಪದ ಅಲೆ ಎದ್ದಿದೆ ಆ ಅಲೆಯನ್ನು ತಡೆಯಲಿಕ್ಕೆ ಇಲ್ಲ ಆ ಜನ ನಿಮಗೆ ಗೆಲ್ಲಿಸಲಿಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮ್ಮ ಸಮೀಕ್ಷೆ ಪ್ರಕಾರ ತಿಳಿದು ಬಂದಿದೆ ಆ ಜನ ಹೇಗಿದ್ದಾರೆ ಅಂದರೆ ಈಗ ಅವರು ಮುಂದೆ ಬರೋಲ್ಲ ಕೆಲವು ಭಯದ ವಾತಾವರಣದಿಂದ ಸಿಲ್ಕೊಂಡು ಬಿಟ್ಟಿದ್ದಾರೆ ಅವರು ಅವರು ನೇರವಾಗಿ ತಮ್ಮ ಮತದಾನದ ಹಕ್ಕಿನಿಂದಲೇ ತಮ್ಮ ತಾಕತ್ತನ್ನು ಪೂರೈಸ್ತಾರೆ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಸಾಕಷ್ಟು ಜನ ದೂರವಾಣಿ ಮುಖಾಂತರ ಮುಖತ್ವವಾಗಿ ಭೇಟಿಯಾಗಿ ಹೇಳಿದ್ದಾರೆ ಈಗ ನೀವು ಮೊಟ್ಟ ಮೊದಲ ಬಾರಿ ಈ ಇಂಥ ದೊಡ್ಡ ಹೋರಾಟದ ನಂತರ ಶಾಸಕ ಆದ ನಂತರ ಯಾವ ಮೂಲಭೂತ ಸೌಲಭ್ಯಗಳನ್ನ ತರ್ತೀರ ಯಾವ ವ್ಯವಸ್ಥೆಯನ್ನು ಕೊನೆಗೊಳಿಸ್ತೀರಾ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಒಂದು ಮಾತು ನಾನು ಇದಕ್ಕಿಂತ ಈ ವಿಷಯಕ್ಕಿಂತ ಮೊದಲು ಒಂದು ಸ್ಪಷ್ಟತೆ ಮಾಡ್ತೀನಿ ನಾವು ಹೇಳಿದ್ರೆ ಅನೇಕ ಪ್ರಮಾಣದ ಬಗ್ಗೆ ನಾನು ಆನೆ ಪ್ರಮಾಣ ಮಾಡಿದ್ದು ಚುನಾವಣೆಯ ನಿಲ್ ಚುನಾವಣೆಗೆ ನಿಲ್ಲಬೇಕು ಜನರ ಭಾವನೆಗಳನ್ನ ಗಿಟ್ಟಿಸ್ಬೇಕು ಅಂತ ಭಾವನೆಯಿಂದಲ್ಲ ಬಹುಶಃ ಆ ಕ್ಷಣದೊಳಗೆ ನಾನು ಈ ರಾಜಕೀಯ ವ್ಯವಸ್ಥೆಯಿಂದ ನಿರ್ಗಮನ ಮಾಡಬೇಕು ದೃಢ ಸಂಕಲ್ಪ ಮಾಡಿದ್ದೆ ಯಾಕಂದರೆ ವಿಶೇಷವಾಗಿ ನೋಡಿದೀನೋ ಸೀತಾ ಮತ್ತು ಎಷ್ಟ ಪವಿತ್ರ ಇದ್ದರೂ ಸಹಿತ ಅಗಿಗೂ ಸಹಿತ ಆಪಾದ ಬರಲಿ ಬಿಡಲಿಲ್ಲ ಶ್ರೀರಾಮಚಂದ್ರ ಅವರಿಂದ ಅಗ್ನಿ ಪರೀಕ್ಷೆಗೆ ಒಳಪಡುವಂಥ ಸನ್ನಿವೇಶ ನಿರ್ಮಾಣ ಅದು ಬಹುಶಃ ಒಳ್ಳೆಯವ್ರಿಗೆ ಇಂಥ ಪರೀಕ್ಷೆ ಬರೋದು ಸಹಜನ ನನ್ನ ಮನಸ್ಸಿಗೆ ಭಾಳ ನೋವಾಗಿತ್ತು ಯಾಕಂದರೆ ನಮ್ಮ ಜೊತೆಗಿರೋರು ಅನೇಕ ಜನ ನಮ್ಮವ್ರನ್ನ ನನ್ನ ಬಗ್ಗೆ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡುವ ಮುಖಾಂತರ ನನ್ನ ರಾಜಕೀಯ ತೇಜವಧಿಗೆ ಪ್ರಯತ್ನ ಮಾಡ್ತಿದ್ರು ಬಹುಶಃ ಪಾಪ ಅವರು ಅದರ ಹಿಂದಿನ ಉದ್ದೇಶ ನಾನು ರಾಜಕೀಯದಿಂದ ನಿವೃತ್ತಿ ಆದ್ದಂದರೆ ತಮಗೆ ಏನಾದರೂ ಎಮ್ ಎಲ್ ಆಗುವಂಥ ಅವಕಾಶ ಸಿಗ್ಬೋದು ಅನ್ನೋಂಥ ಭಾವನೆ ಇತ್ತು ಅದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು ಆದರೆ ನನ್ನದು ಅವ್ರಿಗೆ ಕಳಕಳಿ ಮನವಿ ಇಷ್ಟ ರಾಜಕೀಯದಲ್ಲಿ ನೀವು ಏನು ಬೇಕಾದಾಗ್ರಿ ಆದರೆ ಇನ್ನೊಬ್ಬರು ತೇಜವಾದಿ ಮಾಡ್ಕೊಂಡ ಅವಕಾಶ ಗಿಟ್ಟಿಸಿದ್ರೆ ಬಹುಶಃ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮನನು ಅಂದರೆ ಅದು ಭಾಳ ಸರಿಯಲ್ಲ ಸಂಬಂಧಿಸ ನಿರ್ಣಯ ನಿಮ್ಮದಲ್ಲ ಅನ್ನೋಂಥ ಒಂದು ಕಳಕಳಿಯ ಮನವಿ ಇಷ್ಟ ಮಾಡ್ಕೋತೇನೆ ನಾನು ಇನ್ನು ನಾನು ಪ್ರಮಾಣ ಮಾಡಿದ್ದು ನಾನು ರಾಜಕೀಯದಿಂದ ನಿವೃತ್ತ ಆಗಿದ್ದೀನಿ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂಥ ಸಂದರ್ಭದೊಳಗೆ ಈ ಸಂದರ್ಭದೊಳಗೆ ನನ್ನ ಮನಸ್ಸಿನೊಳಗೆ ಏನೋ ಒಂದು ಕಾಡ್ತಿರ್ತ ನನ್ನ ಆತ್ಮ ಸಾಕ್ಷಿ ಬಹುಶಃ ನಾನು ಪ್ರಾಮಾಣಿಕ ಇದ್ದರೂ ಸಹಿತ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದು ಅಷ್ಟೇ ಮಹತ್ವ ಇದೆ ನಾನು ಸ್ಟೇಜ್ ಮೇಲೆ ಏನೋ ಒಂದು ಆನೆ ಮಾಡಿದರೆ ಇವತ್ತಿನ ದಿವಸದೊಳಗೆ ರಾಜಕಾರಣಿಗಳ ಬಗ್ಗೆ ಜನರಲ್ಲಿ ವಿಶ್ವಾಸ ಇಲ್ಲ ಅಂಥ ಸಂದರ್ಭದಾಗ ನನ್ನ ಹಾನಿಯನ್ನೂ ಸಹಿತ ನಂಬಿದಂಥ ಸ್ಥಿತಿ ನಿರ್ಮಾಣ ಆಗ್ಬೋದು ಅದಕ್ಕೆ ಪವಿತ್ರ ಗಂಗಾ ಜಲವನ್ನು ನನ್ನ ಮೈ ಮೇಲೆ ಹಾಕೋ ಕೇಸಿಂದ ಪರಿಶುದ್ಧ ಮನುಷ್ಯನಿಂದ ಅವತ್ತು ನಾನು ಸರ್ ಸಾವರ್ಸ್ಕೊಳ್ಳಿ ಸಾವರ್ಸ್ಕೊಳ್ಳಿ ಸರ್ ನಿಮ್ಮ ಕಣ್ಣೀರನ್ನೇ ಜನ ಈಗಾಗಲೇ ಒಂದು ಸಾರಿ ಎರಡು ಸಾರಿ ಕಣ್ಣೀರು ಸುರಿದ ನೀವು ಎಲ್ಲ ಜನ ಎಲ್ಲ ನೊಂದ್ಕೊಂಡ್ಬಿಟ್ಟಿದ್ದಾರೆ ಸರ್ ಮಣ್ಣನ್ನು ನೊಂದ್ಕೊಂಡ್ಬಿಟ್ಟಿದ್ದಾರೆ ದೇವರು ನಿಮ್ಗೆ ಶಕ್ತಿ ಕೊಡಲಿ ಆ ಎದುರಿಸುವ ಶಕ್ತಿ ಕೊಡಲಿ ಅಂತ ಈ ಲಕ್ಷಾಂತರ ಮತದಾರ ನಿಮ್ಮ ಬೆನ್ನತ್ತಿದ್ದಾರೆ ನೀವು ಸಾವರಿಸ್ಕೊಳ್ಳಿ ಸರ್ ಜನರಿಗೆ ಮನವರಿಕೆ ಮಾಡೋ ಸಲುವಾಗಿ ನಾನು ಹಾನಿ ಮಾಡಿದ ಹೊತ್ತಾಗಿ ಅದರಿಂದ ನನಗೆ ಚಲೋ ನೀನು ನಾನು ಇದನ್ನು ಪ್ರತಿಫಲ ಪಡ್ತೀನಿ ಅನ್ನುವಂಥ ಒಂದು ನಿರೀಕ್ಷೆ ದೇವರ ಮೇಲೆ ಪ್ರಮಾಣ ಮಾಡಿದ್ರು ಇದ್ದಿದ್ದಿಲ್ಲ ಆ ದೃಷ್ಟಿಕೋನ ಇದ್ದಿದ್ದಿಲ್ಲ ನಾನು ನಿಜವಾಗಿ ನಾನು ಅನೇಕ ಜನ ನನಗೆ ಒತ್ತಡ ಮಾಡಿದಾಗ ನಾನು ಹೇಳ್ತಿದ್ದೆ ಏ ನಿಂದ್ರೂ ಮಾಡೋನು ಹೋರಾಟ ಮಾಡು ಅಂತೇಳಿ ಆದರೆ ನನ್ನ ಮನಸ್ಸಿಗೆ ಹೇಗಿತ್ತರ ಯಾರಾದರೂ ಒಬ್ಬರು ನಿಂದಿರಲಿ ಎಲ್ಲ ಕುಡಿ ಒಟ್ಟಿಗೆ ಹೋರಾಟ ಮುಂದುವರಿಸೋನು ಆದರೆ ನಾನು ಇದರಿಂದ ನಿವೃತ್ತ ಆಗ್ಬೇಕು ಅನ್ನೋದು ಭಾವನೆ ತೊರತಾಗಿ ಬೇರೆ ಇದ್ದಿದ್ದಿಲ್ಲ ಇನ್ನು ಬಹುಶಃ ಇವತ್ತಿನ ಸಂದರ್ಭದಲ್ಲಿ ತಾವು ಹೇಳಿದಂಗೆ ಮತದಾರರ ಮನಸ್ಥಿತಿಯನ್ನು ಮತಗಳ ಶಕ್ತಿಯನ್ನು ನಾವು ಯಾರೂ ಅಷ್ಟು ಹಗುರಾಗಿ ಪರಿಗಣಿಸೋಕೆ ಬರೋಂಗಿಲ್ಲ ಯಾಕಂದರೆ ಬಹುಶಃ ಯಾರೂ ಬೆಲೆ ಕಟ್ಟದ ವಸ್ತು ಇವತ್ತು ಭೂಮಿ ಮೇಲೆ ಯಾವ ಥರ ಇದ್ದರೂ ಅದು ಒಬ್ಬ ಮರ್ತ ಮತಗಳಿಗೆ ಯಾರೂ ಬೆಲೆ ಕಟ್ಟಕ್ಕಾಗಂಗಿಲ್ಲ ಅದೇ ದೃಷ್ಟಿಕೋನದಿಂದ ಒಂದು ಸಲ ಮತದಾರರ ಭಾವನೆಗಳು ಒಂದು ನಿರ್ಣಯಾತ್ಮಕ ಸ್ವರೂಪ ಪಡೆದಾಗ ಬಹುಶಃ ಎಂಥ ಬೇಕಂಥವ್ರೂ ಸಹಿತ ಚುನಾವಣೆಯಲ್ಲಿ ಸೋಲಿಸುವಂಥ ಶಕ್ತಿ ಆ ಇರ್ತೈತಿ ಬಹುಶಃ ಇವತ್ತೂ ಸಹಿತ ಅಂಥ ಸಂದರ್ಭ ಬಂದಿರಬಹುದು ಅಂತ ಅನಿಸಿಕೆ ನಂತದಾಗಿದೆ ನೋಡಿ ಅಶೋಕ್ ಪೂಜಾರಿ ಅವರು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಟ್ಟಂಥ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟಂಥ ಆ ಅಧಿಕಾರವನ್ನು ಬಿಟ್ಟು ಕೋಟ್ಯಾಂತರ ರೂಪಾಯಿ ಹಣದ ಆಮಿಷವೂ ಸಹಿತ ವಾಮ ಮಾರ್ಗದಿಂದ ಆಶೆಯವರೆಗೂ ತೋರಿಸಿದರೂ ಸಹಿತ ತಮ್ಮ ಹಿಂಬಾಲಕರನ್ನು ಬಿಡದೆ ಒಂದು ತತ್ವ ಸಿದ್ಧಾಂತದ ಮೇಲೆ ನಡೆದು ಇವತ್ತು ಅವರು ತಮ್ಮ ದುಃಖದ ಕಣ್ಣೀರಿನ ಹೊಳೆ ಹರಸ್ತಾ ಇದ್ದಾರೆ ನಿಜವಾಗಿ ಇಂಥ ಒಂದು ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಇಂಥ ಒಂದು ಅಪರೂಪದ ಈ ವ್ಯಕ್ತಿ ಅಂದರೆ ಅತಿಶಯೋಕ್ತಿ ಆಗೋದಿಲ್ಲ ಅವರು ಮಾತನಾಡೋದು ನೋಡಿದರೆ ನಮಗೂ ಸಹಿತ ಒಂದು ನೊಂದು ಮನಸ್ಸಿನಿಂದ ನಮಗೂ ಒಂದು ಕಣ್ಣೀರು ನೀರು ಇದೆ ಅಶೋಕ್ ಅವರೇ ನಿಜವಾಗಿ ನಿಮ್ಮ ಹೋರಾಟ ಸಾಗಲಿ ನಮ್ಮದು ಎಷ್ಟು ಶಕ್ತಿ ಇದೆ ನಾವು ಮತದಾರರನ್ನು ಜಾಗೃತ ಮಾಡುವಂಥ ಒಂದು ಎಚ್ಚರಿಕೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ನಿಜವಾಗಿ ನಿಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಯಶ ಸಿಗಲಿ ನಿಜವಾಗಿ ನೀವು ನಮ್ಮ ಸ್ಟುಡಿಯೋಕ್ಕೆ ನಿಮ್ಮ ಅಭಿಮಾನಿಗಳನ್ನು ಕರ್ಕೊಂಡು ಬಂದಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ ನಮಸ್ಕಾರ ವೀಕ್ಷಕರೇ ನಂಬರ್ ನ್ಯೂಸ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸ್ಟುಡಿಯೋ ನಲ್ಲಿ ಅಶೋಕ್ ಪೂಜಾರಿ ಅವರು ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸರ್ ನಮಸ್ತೆ ಸರ್ ನೀವು ಅಂತ ಹೋಗ್ತಾ ಇದ್ದೀರ ಜನರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂಡ್ ಎಷ್ಟು ಮಟ್ಟ ಎಷ್ಟು ಭರಾಟೆಯಲ್ಲಿ ಸಾಕ್ತಾ ಇದೆ ನಿಮ್ಮ ಪ್ರಚಾರ ಈ ಸಲದ ಜನರು ತಮ್ಮ ಮುಖದ ಭಾವನೆಗಳಿಂದನೇ ನನಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ನೇರವಾಗಿ ಮಾತನ್ನು ಹೇಳುವಂತ ಸ್ಥಿತಿ ಇಲ್ಲಿ ಉಳಿದಿಲ್ಲ ಬಹುಶಃ ಮುಖದ ಭಾವನೆ ಅವರ ನಗು ಮುಖನ ಬಹುಶಃ ನನ್ನ ಪರವಾಗಿ ಅವ್ರ ನಿಲುವು ಇದೆ ಅನ್ನೋದಕ್ಕೆ ನನಗೆ ಸಾಕ್ಷಿ ಆಗ್ತಾ ಇದೆ ನೀವು ಯಾವೆಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಮಹಿಳೆಯರಿಗಾಯ್ತು ಮಕ್ಕಳಿಗಾಯ್ತು ವೃದ್ಧರಿಗಾಯ್ತು ಯಾವ ರೀತಿ ಪರ್ಟಿಕ್ಯುಲರ್ಲಿ ನೀವು ಅವ್ರಗಳಿಗೆ ಕೆಲಸ ಮಾಡ್ಕೊಡ್ಬೇಕು ಅನ್ಕೊಂಡಿದೀರಾ ಮೇಡಮ್ ನನಗೆ ಅವಕಾಶ ಇಕ್ಕರೆ ಮೊದಲನೇ ಆದ್ಯತೆ ಗೋಕಾಕ್ ಇರುವಂಥ ವ್ಯವಸ್ಥೆ ಬದಲಾವಣೆ ಸ್ವಾಭಿಮಾನದ ಬದುಕಿಗೆ ಒಂದು ಬುನಾದಿ ಹಾಕೋದು ಸರ್ವಾಧಿಕಾರಿ ಮನೋಭಾವನೆ ಭ್ರಷ್ಟಾಚಾರ ಇಂಥವೆಲ್ಲ ನಿರ್ಮೂಲನೆ ಮಾಡೋದು ಮೊದಲ ಆದ್ಯತೆ ಎರಡನೇದಾಗಿ ಬಹುಶಃ ಒಬ್ಬ ಶಾಸಕನಾಗೋದು ಆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ಅವನ ಕೃತಿ ಇರಬೇಕು ಹೊರತಾಗಿ ಬೇರೆ ದೃಷ್ಟಿ ಕೊಡೋದಿದ್ದಲ್ಲ ಅಂಡ್ ಇನ್ನೊಂದು ಸರ್ ಇತ್ತೀಚೆಗಷ್ಟೇ ಪ್ರವಾಹ ಬಂದು ಗೋಕಾಕ್ ಅರ್ಧಕ್ಕಿಂತ ಹೆಚ್ಚು ಮುಳುಗಿ ಹೋಗಿತ್ತು ಅಂಡ್ ಎಷ್ಟೋ ಜನರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಎಷ್ಟೋ ಜನರಿಗೆ ಇನ್ನೂ ಮನೆ ಇಲ್ಲದೆ ಅಲಿತಾ ಇದ್ದಾರೆ ಪಾಪ ಸಂಬಂಧಿಕರ ಮನೆಗೆ ಅಂತ ಹೋಗ್ತಾ ಇದ್ದಾರೆ ಇನ್ನು ಅಕ್ಕಪಕ್ಕದ ಮನೆಗೆ ಅಂತ ಹೋಗಿ ಆಶ್ರಯ ಪಡ್ಕೊತಾ ಇದ್ದಾರೆ ಸೊ ಏನು ಹೆಲ್ಪ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಥವಾ ಈ ಮೂಲಕ ನೀವು ಸರ್ಕಾರಕ್ಕೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ನಿಜವಾಗಿ ಪ್ರಶ್ನೆ ಕೇಳಿದ್ರೆ ನನಗೆ ಬಹುಶಃ ಮಾಡಿದ್ದೆ ಅದಕ್ಕೆ ಪೂರಕವಾಗಿ ನಿಮ್ಮ ಪ್ರಶ್ನೆ ಬಂತು ಇವತ್ತು ಪ್ರವಾಹ ಸಂತ್ರಸ್ತರ ಮೊದಲ ಆದ್ಯತೆ ಬಹುಶಃ ನಾನು ಒಂದು ಮಾತು ಸ್ಪಷ್ಟಪಡಿಸ್ತಾ ಇದ್ದೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಐದು ವರ್ಷ ಆರು ವರ್ಷಕ್ಕೊಮ್ಮೆ ಪ್ರವಾಹ ಬರುವಂಥ ಸನ್ನಿವೇಶ ನಮ್ಮಲ್ಲಿ ನಿರ್ಮಾಣ ಆಗಿತ್ತು ಕಾರ್ನಿಷ್ಟ ಇವತ್ತು ಗಡ್ಡಪ್ರಭಾ ನದಿಗೆ ಎರಡು ದೊಡ್ಡ ಡ್ಯಾಮ್ಗಳು ನಿರ್ಮಾಣ ಆಗಿದ್ದವು ಒಂದು ಜುಬ್ಧಾರ್ ಜಲಾಶಯ ಇನ್ನೊಂದು ಚಿರ್ಕಲ್ ಡ್ಯಾಮ್ ಜಲಾಶಯ ಇವತ್ತು ಮಾರ್ಕಂಡೆ ನದಿಗೆ ಶಿರೂರು ಜಲಾಶಯ ನಿರ್ಮಾಣ ಆಗೈತಿ ಮತ್ತು ಹಿರಾಣಿ ಹಿರಣ್ಯಕೇಶ್ ನದಿಗೆ ಅಲ್ಲಿ ಈ ಗಡಿಗಿಳಿಸಕ್ಕೆ ಒಂದು ಡ್ಯಾಮ್ ನಿರ್ಮಾಣ ಆಗೈತಿ ಚಿತ್ರ ಡ್ಯಾಮ್ ಈ ಪರಿಸ್ಥಿತಿ ಇದ್ದಾಗ ಬಹುಶಃ ಯಾವಾಗ ಯಾವಾಗ ಎಲ್ಲಿ ಡ್ಯಾಮ್ಗಳು ಭಾಳ ಸಂಖ್ಯೆ ಇರ್ತತಿ ಒಂದು ರೀತಿ ದೊಡ್ಡ ಪ್ರಮಾಣದ ಮಳೆ ಪ್ರಾರಂಭ ಆದ್ರೆ ಸಹಜವಾಗಿ ಪ್ರಭಾವ ಬರುವಂಥ ಸನ್ನಿವೇಶ ಇನ್ನು ಗೋಕಾಕದ ಈ ಕೆಳಗಿನ ಭಾಗ ಏನತಿ ಬಹುಶಃ ಸ್ವಲ್ಪ ನೀರು ಬಂದರೂ ಸಹಿತ ನೀರಲ್ಲಿ ಮುಳುಗು ಆಗುವಂಥ ಒಂದು ಪ್ರದೇಶ ಇದೆ ಅಂಥ ಸಂದರ್ಭದೊಳಗೆ ಅದಕ್ಕೆ ಪರಿಹಾರ ಏನು ಸರ್ಕಾರದವ್ರು ಭಾಳ ಗಂಭೀರ ಚಿಂತನೆ ಮಾಡಬೇಕಾಗಿತ್ತು ಎಲ್ಲಿವರೆಗೆ ಆ ಪ್ರದೇಶದಲ್ಲಿ ಮನೆಗೂ ಇರ್ತಾವು ಅಲ್ಲಿವರಿಗೆ ನೀರು ನಿರಂತರವಾಗಿ ಬರೋದನ್ನ ಪ್ರವಾಹ ಬಂದಾಗ ಬಹುಶಃ ಅವರಿಗೆ ಬೇರೆ ಕಡೆ ಶಾಶ್ವತ ಪುನರ್ವಸತಿ ಅವಕಾಶ ಕಲ್ಪಿಸಿಕೊಟ್ಟಾಗ ಮಾತ್ರ ಇದರಿಂದ ಸಂಪೂರ್ಣ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಅದಕ್ಕೆ ಪೂರಕವಾಗಿನ ಬಹುಶಃ ನಾವು ಒಂದು ಹೋರಾಟ ಮಾಡಿದ್ದೀವಿ ಗೋಕಾಕ್ ನಗರಕ್ಕೆ ಸಂಬಂಧಪಟ್ಟಂಗೆ ಎರಡು ನೂರ ನಲ್ವತ್ನಾಲ್ಕು ಬಾರ್ ಎ ಕ್ಷೇತ್ರ ಮುನ್ನೂರ ಹದಿನೈದು ಎಕರೆ ಜಮೀನಿದೆ ಅದಕ್ಕೆ ಸಂಪೂರ್ಣವಾಗಿ ಗೋಕಾಕ್ ಗ್ರಾಮ ಹದಿಯಲ್ಲಿರೋದು ಎಲ್ಲಿದೆ ಜಮೀನು ಗೋಕಾಕದ ಬೈರಿಪುರ ಹತ್ತಿರ ಎತ್ತರ ಪ್ರದೇಶಗಳೈತೆ ಎಂಥ ದೊಡ್ಡ ಪ್ರಭಾವ ಬಂದರೂ ಅಲ್ಲಿವರೆಗೆ ನೀರು ಬರೋದಿಲ್ಲ ಬಹುಶಃ ಆ ಜಾಗದೊಳಗೆ ಏನಾದರೂ ನಿವೇಶನ ಮಾಡಿ ವಸತಿ ಏನರಿಗೆ ಮತ್ತು ಈ ಪ್ರವಾಹ ಸಂತ್ರಸ್ತಕ್ಕೆ ಕೊಟ್ಟರೆ ಬಹುಶಃ ಸುಮಾರು ಹತ್ತು ಸಾವಿರ ಕುಟುಂಬಗಳ ವಸತಿಯ ಒಂದು ಕೊರಗೇನಿದೆ ಅದು ಶಾಶ್ವತ ಪರಿಹಾರ ಸಿಕ್ಕಿಬಿಡ್ತಿತ್ತು ದುರ್ದೈವ ಆ ಮುನ್ನೂರ ಹದಿನೈದು ಎಕರೆ ಜಮೀನನ್ನು ಸರ್ಕಾರದ ಜಮೀನನ್ನು ಸುಮಾರು ನೂರ ಮೂವತ್ತೈದು ವರ್ಷಗಳ ಹಿಂದೆ ಸರ್ಕಾರದವರು ಗೋಕಾಕ್ ಮಿಲ್ನವ್ರಿಗೆ ಮಿಲ್ ಕಟ್ಟೋ ಸಲುವಾಗಿ ಕೊಟ್ಟದ ಆದರೆ ನೂರ ಮೂವತ್ತೈದು ಗದ್ದೇಶ್ರು ಸಹಿತ ಇನ್ನೂರಿಗೂ ಆ ಜಾಗದೊಳಗೆ ಒಂದು ಕಂಬ ನಿಲ್ಲಿಸಿಲ್ಲ ಒಂದು ಗಿಡ ನೆಟ್ಟಿಲ್ಲ ಒಂದು ಕಾರ್ಖಾನೆ ಪ್ರಾರಂಭ ಮಾಡಿಲ್ಲ ಲೀಸ್ಟಾಗಿ ಸಂಪೂರ್ಣವಾಗಿ ನಿರುಪಯುಕ್ತ ಜಾಗದವರಿಗೆ ಅದಕ್ಕೆ ನಾವೊಂದು ಮನವಿ ಮಾಡಿದ್ವಿ ಆ ಲೀಸನ್ನು ಕ್ಯಾನ್ಸಲ್ ಮಾಡ್ರಿ ಸರ್ಕಾರದ ಸ್ವಾಧೀನ ಜಮೀನು ತೋರಿ ಕೂಡಲೇ ನೀವು ಎಷ್ಟನ್ನು ರಚಿಸ್ ಕೊಟ್ಟುಬಿಡುತ್ತ ಯಾಕಂದರೆ ಸರ್ಕಾರದ ಜಮೀನು ಇರೋದರಿಂದ ನೂರ ಏನು ಸಮಸ್ಯೆ ಪರಮೆಂಟ್ ಏನು ಇರೋಂಗಿಲ್ಲ ಸರಳವಾಗಿ ಆಗುವಂಥ ಕೆಲಸದ ಮತ್ತು ದುಡ್ಡಿನ ಕೊರತೆ ಕೊರತಿದ್ದರು ಸಹಿತ ಅದಕ್ಕೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಸರ್ಕಾರದ ಜಮೀನಂತ ಯಾರಿಗೂ ರೊಕ್ಕ ಕೊಟ್ಟು ಅಂತ ಪರಿಸ್ಥಿತಿ ಇಲ್ಲ ಜಮೀನು ಇತ್ತ ಒಂದು ಸರಳ ಪ್ರಪೋಸಲನ್ನು ಸುಮಾರು ನಾಲ್ಕೈದು ತಿಂಗಳ ಹಿಂದೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿರೋಧಿ ಪಕ್ಷದ ಮುಖಂಡರಿಗೆ ನಾಯಕರಿಗೆ ಕಂದಾಯ ಸಚಿವರಿಗೆ ಮನವಿ ಮುಖಾಂತರ ಕೋರಿದ್ವಿ ಬಹುಶಃ ಆ ಒಂದು ಅರ್ಜಿ ಜಿಲ್ಲಾಧಿಕಾರಿಗಳಿಂದ ಇನ್ಕ್ವೈರಿಗೆ ನಮ್ಮ ತಹಶೀಲ್ದಾರ್ ಆಫೀಸರ್ ಬಂದು ಬಿದ್ದು ನಾಲ್ಕು ತಿಂಗಳಾದ ಹಾಕ್ಬಿಡ ನಾನು ಸುಮಾರು ಹಲವು ಬಾರಿ ಹೋಗಿ ಅವ್ರಿಗೆ ಒತ್ತಾಯ ಮಾಡಿದೆ ಇಲ್ಲ ಇದೆ ಜನರಿಗೆ ಬೇಕಾದಂಥದ್ದು ಭಾಳ ಅವಶ್ಯಕ ಕ್ರಮ ಆಗಬೇಕಾಗಿದೆ ಕೂಡಲೇ ಅದನ್ನು ನೀವು ಒಂದು ವಿಸ್ತೃತ ವರದಿಯನ್ನು ಜಿಲ್ಲಾಧಿಕಾರಿಗೆ ಕರೆಸಿರಿ ಅದು ಪ್ರೊಸೆಸ್ ಮೂವ್ ಆಗಲಿ ಅಂತ ಹೇಳಿದ್ರೆ ಬಹುಶಃ ಅವ್ರು ಒಪ್ತಾರೆ ಇಲ್ಲ ಆ ಸರ್ಕಾರ ಜಮೀನು ಐತಿ ಅದನ್ನು ನಿರುಪ್ಯೋಗ್ತೈತಿ ಅದ್ರ ಮೀಲ್ ಅವ್ರು ಯೂಸ್ ಮಾಡಿ ಉಪಯೋಗ ಮಾಡಿಲ್ಲ ಅದು ಜನರಿಗೆ ನಿವೇಶನ ಮಾಡಿಕೊಟ್ಟರೆ ಶಾಶ್ವತ ಪರಿಹಾರ ಆಗ್ತೈತಿ ಇದೆಲ್ಲ ಸತ್ಯ ಬಟ್ ಸಮಸ್ಯೆ ಏನೈತಂದ್ರೆ ಇವತ್ತಿನ ನಮ್ಮ ಸ್ಥಳೀಯ ಶಾಸಕರು ಅಥವಾ ಯಾರು ಆಡಳಿತ ನಿಯಂತ್ರಣ ಮಾಡೋದಾರ ಅವರಿಂದ ನನಗೆ ನಿರ್ದೇಶನ ಬಡದ ನನಗೆ ಕಳ್ಸೋದು ಕಠಿಣ ಐತ್ರಿ ಮತ್ತು ತಮ್ಮ ಅಸಹಾಯಕತೆಯನ್ನು ಹೊರತಾಗಿ ಒಬ್ಬ ಕಂದಾಯ ಅಧಿಕಾರಿಯಾಗಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಸರ್ಕಾರದ ನಿಲುವನ್ನು ಸರ್ಕಾರಕ್ಕೆ ತಿಳಿಸೋವಂಥ ಮನಸ್ಥಿತರಿಗೆ ಇಲ್ಲದ್ರೆ ಗೋಕಾಗದಲ್ಲಿರುವಂಥ ಆಡಳಿತ ವ್ಯವಸ್ಥೆಗೆ ಒಂದು ಕಾರ್ಡಿ ಹೇಳ್ದಾಗಿತ್ತು ಓಕೆ ಸರ್ ಇಷ್ಟೊತ್ತು ನೀವು ನಿವೇಶನಗಳ ಬಗ್ಗೆ ಮಾತಾಡಿದ್ರೆ ಅಂದರೆ ಜನ ಸೂರ್ ಕಳ್ಕೊಂಡಿರುವಂತ ನಿವೇಶನಗಳ ಬಗ್ಗೆ ಮಾತಾಡಿದ್ರಿ ಇನ್ನು ಎಷ್ಟೋ ಜನ ಸರ್ ಒಕ್ತನೇ ತಮ್ಮ ಜೀವನೋಪಾಯಕ್ಕೆ ಅಂತ ಇಟ್ಕೊಂಡಿದ್ರು ಅಂಥವ್ರು ಹೊಲ ಹೊಲಗಳು ಕೂಡ ಮುಳುಗಡೆ ಆಗಿ ಸಂಪೂರ್ಣವಾಗಿ ಕೈ ಖಾಲಿಯೇ ಕೂತಿದ್ದಾರೆ ಅವ್ರಿಗೆ ಕೆಲಸ ಇಲ್ಲ ಹಾಗಾಗಿ ಹೊಟ್ಟೆ ತುಂಬೋತ್ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ ಸೊ ಅಂತವರಿಗೆ ಕೆಲಸ ಕಾರ್ಯ ಅಂತ ಏನಾದ್ರು ಸ್ಪೆಸಿಫಿಕ್ ಆಗಿ ನೀವು ಮಾಡಕ್ ಪ್ಲಾನ್ಸ್ ಏನಾದ್ರು ಇದಾವ ನೀವು ಅಕಸ್ಮಾತ್ ನೀವು ಶಾಸಕರಾಗಿ ಬಂದ್ರೆ ಅತ್ಯಂತ ಮೋಸ್ಟ್ ಪೊಟೆನ್ಷಿಯಲ್ ಏರಿಯಾ ಫಾರ್ ಇಂಡಸ್ಟ್ರೀಸ್ ಅಂದರೆ ಎಷ್ಟು ಪರಿಪಕ್ವವಾದಂಥ ನೆಲ ಜಲ ಇವತ್ತು ಕೈಗಾರಿಕೋದ್ಯಮಿ ಬೆಳೆಸೋ ಸಲುವಾಗಿ ಬೇರೆ ಎಲ್ಲೂ ಸಿಗೋದಿಲ್ಲ ವಿದ್ಯುತ್ ಶಕ್ತಿ ಸೌಲಭ್ಯ ಇದೆ ನೀರಿದೆ ಭೂಮಿ ಇದೆ ಎಲ್ಲ ಇದೆ ಆದರೆ ಯಾವೊಬ್ಬ ಕೈಗಾರಿಕೋದ್ಯಮಿ ಸಹಿತ ಇವತ್ತು ಗೋಕಾಕದಲ್ಲಿ ಬಂದು ದೊಡ್ಡ ಉದ್ಯಮ ಪ್ರಾರಂಭಿಸಿ ಸಾವಿರಾರು ಜನ ದುಡಿಯುವ ಕೈಗಳಿಗೆ ಕೆಲಸ ಕೊಡುವಂಥ ಧೈರ್ಯ ಮಾಡ್ತಾ ಇಲ್ಲ ಎಲ್ಲರಿಗೂ ಒಂದು ಆತಂಕ ಐತಿ ಗೋಕಾಕದ ವ್ಯವಸ್ಥೆ ಒಂದು ಕಬ್ಬಿ ಮುಟ್ಟಿಲಿ ಸಿಕ್ಕಿಬಿಡ್ತೈತಿ ನಾವು ಅಲ್ಲಿ ಹೋಗಿ ಏನಾದರೂ ನಮ್ಮ ಹಣವನ್ನು ಹಾಕಿ ಅಂತ ಒಂದು ಕಾರ್ಖಾನೆ ಮಾಡಿದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ ಪ್ರಸಂಗವನ್ನು ನಾವು ಫ್ಯಾಕ್ಟ್ರಿನೇ ಕಳ್ಕೊಬೋದೇನೋ ಅನ್ನುವಂಥ ಆತಂಕ ಇದೆ ಹೀಗಾಗಿ ಯಾವುದೂ ಬರ್ತಾಯಿಲ್ಲ ಇನ್ನು ಇರಿಗೇಷನ್ ಬಗ್ಗೆ ಆಗಲಿ ನೀರಾವರಿ ಬಗ್ಗೆ ಆಗಲಿ ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಇನ್ನಿತರ ವ್ಯವಧಾನಗಳು ಆಗಲಿ ಚಿಂತನೆ ಇಲ್ಲ ಅದಕ್ಕೆ ಪೂರಕವಾದಂಥ ಆಡಳಿತಾತ್ಮಕ ಕ್ರಮ ಇಲ್ಲ ಇದ್ದಾಗ ಪಾಪ ಅವರೆಲ್ಲ ನಿಸ್ಸಹಾಯಕರಾಗಿಬಿಟ್ಟಾರೆ ಬಹುಶಃ ಇಡೀ ಗೋಕಾಕದ ಜನರಿಗೆ ಕಲ್ಪರಕ್ಷ ಕಾಮದಿನ ಆಗಬೇಕಾಗಿದ್ದಂಥ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಅದು ಸುಮಾರು ಐನೂರು ಕೋಟಿ ಸಾಧ್ಯವಾಗೈತಿ ಭಾಳ ನಿರೀಕ್ಷೆ ಇಟ್ಕೊಂಡಂಥ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಬಹುಶಃ ರೈತರಿಗೆ ಬಿಲ್ ಕೊಡ್ತಾ ಇಲ್ಲ ಅಂದರೆ ರೈತರು ಏನನ್ನ ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆ ಹುಷಿಯಾಗಿಬಿಟ್ಟೈತೆ ಅದೇ ರೀತಿ ಹತಾಶೆ ಮನೋಭಾವದಿಂದ ರೈತ ತನ್ನ ಕೃಷಿಯನ್ನು ಅವಲಂಬಿಸುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅದಕ್ಕನ ಗೋಕಾಕದೊಳಗೆ ಎಂಥ ಯೋಜನೆಗಳು ಬರಬೇಕಂದ್ರೆ ಬರೀ ಕಬ್ಬು ಅಷ್ಟೇ ಅಲ್ಲ ರೈತ ಯಾವುದೇ ಬೆಳೆ ಬೀಳದ ಸಹಿತ ಅದಕ್ಕೆ ಪೂರಕವಾದಂಥ ಯೋಗ್ಯ ಬೆಲೆ ಅನೇಕ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬಹುದು ಆ ರೀತಿ ಓಕೆ ಸರ್ ಖಂಡಿತ ಇನ್ನು ಕೊನೆ ಪ್ರಶ್ನೆ ನಿಮಗೆ ಇನ್ನು ಎಷ್ಟು ಎಷ್ಟು ಜನರನ್ನ ಭೇಟಿ ಆಗಬೇಕು ಅನ್ನೋ ಗುರಿ ಇದೆ ಅಂದ್ರೆ ಎಷ್ಟು ಸಾಮಾನ್ಯ ಜನರವರೆಗೂ ಹೋಗಿ ತಲುಪಬೇಕು ನಿಮ್ಮ ಮನವಿ ಮಾಡಬೇಕು ಅಥವಾ ಅವರಿಗೆ ಭರವಸೆ ಕೊಡಬೇಕು ಅನ್ನೋಂಥದ್ದು ಇನ್ನು ಎಷ್ಟು ದಿನಗಳ ಕಾಲ ಏಕೆಂದರೆ ನಿಮ್ಮ ಹತ್ರ ಇನ್ನು ಕೆಲವು ದಿನಗಳ ಕಾಲ ಕಾಲಾವಕಾಶ ಇದೆ ಸೊ ನಿಮ್ಮ ಗುರಿ ಎಷ್ಟು ಸರ್ ಇಲ್ಲ ಸಾಧ್ಯಷ್ಟು ಪ್ರತಿ ಮತದಾರನ ಭೇಟಿ ಆಗಬೇಕು ಮನೋಭಾವನೆ ಐತಿ ಆದರೆ ಇವತ್ತಿನ ದಿವಸ ಅಲ್ಪ ಉದ್ಯೋಗ ಎಲ್ಲರನ್ನೂ ಸಹಿತ ಭೇಟಿಯಾಗಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಸಂಶಯ ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ನಾನು ನನ್ನ ಮತದಾರರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಮತದಾರ ಬಂಧುಗಳಿಗೆ ಒಂದು ವಿನಂತಿ ಮಾಡ್ಕೋತೀನಿ ಮತದಾರ ಬಂಧುಗಳೇ ನಿಮ್ಮೆಲ್ಲರಿಗೂ ಈ ಅಶೋಕ್ ಪೂಜಾರಿಯ ನಮನಗಳು ಬಹುಶಃ ಇವತ್ತು ಅಶೋಕ್ ಪೂಜಾರಿ ಚುನಾವಣೆ ಕಣದಲ್ಲಿ ಇದ್ದಾನಂದ್ರೆ ಒಬ್ಬ ಶಾಸಕನಾಗಬೇಕು ಅಧಿಕಾರ ಪಡಿಬೇಕು ಏನೋ ಸಾಧನೆ ಮಾಡಬೇಕು ಅನ್ನುವಂಥ ಭಾವನೆ ಇದ್ದಲ್ಲ ನನ್ನ ಹೋರಾಟಕ್ಕೆ ಪೂರಕವಾದಂಥ ಬದಲಾವಣೆ ಈ ಗೋಕಾಕ್ನಲ್ಲಿ ಆಗಬೇಕು ಅನ್ನೋಂಥ ಭಾವನೆ ನಿಮ್ಮೆಲ್ಲರಿಗೂ ಸಹಿತ ಸ್ವಾಭಿಮಾನದ ಬದುಕು ಸಿಗಬೇಕು ಗೋಕಾಕದ ಆಡಳಿತಾತ್ಮಕ ವ್ಯವಸ್ಥೆ ಸರ್ವಾಧಿಕಾರಿ ಕಬ್ಬಿಮುಷ್ಟಿಯಿಂದ ಹೊರಗೆ ಬರಬೇಕು ಭ್ರಷ್ಟಾಚಾರ ಸಂಪೂರ್ಣ ನಿರ್ಮೂಲನೆ ಆಗಬೇಕು ಗೋಕಾಕ್ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅದರ ಜೊತೆಗೆ ನಮ್ಮೆಲ್ಲರ ಕನಸಿನ ಗೋಕಾಕ್ ಜಿಲ್ಲೆ ಆಗಬೇಕು ಇವೆಲ್ಲ ನಮ್ಮ ಸಂಕಲ್ಪಗಳು ಈಡೇರಬೇಕಾಗೈತಿ ಅದ್ರ ಜೊತೆಗೆ ನಿಮಗೊಂದು ಮನವಿ ನಂದು ಮೂರು ಸಲ ಸೋತಿದ್ದೀನಿ ಸೋಲಿಗೆ ನಾನು ಹೆದರೋದಿಲ್ಲ ಆದರೆ ನನ್ನ ನನ್ನ ವೈಯಕ್ತಿಕ ಹೋರಾಟದ ಒಂದು ನೆಲೆಗಟ್ಟೇನಿತ್ತಲ್ಲ ಅದು ನಿರಂತರ ನಿರಂತರದ ಸಹಿತ ಆ ಭಗವಂತ ನನ್ನೊಳಗೆ ಇಷ್ಟ ಇದೇ ಶಕ್ತಿಯನ್ನು ವಹಿಸೋದಾಗ ಅದಂಗೆ ಇರೋದಿಲ್ಲ ಅದಕ್ಕೆ ಇನ್ನೂ ಕೈಕಾಲು ಗೆಟ್ಟಿದ್ದಾವೆ ಇದರ ಸಂದರ್ಭದೊಳಗೆ ನೀವು ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ನಾನು ಬದಲಾವಣೆಗೆ ನೆಗ ಹಾಡ್ಬೋದು ಅನ್ನೋ ಅಂತ ನಂಬಿಕೆ ನನ್ನಲ್ಲೈತಿ ಏನೇನಾಗಿ ದಯವಿಟ್ಟು ಭಯ ವಾತಾವರಣದಿಂದ ಹೊರಗೆ ಬರ್ರಿ ಭಯದ ವಾತಾವರಣದಿಂದ ಹೊರಗೆ ಬರ್ರಿ ಇವತ್ತು ಭೂಮಿ ಮೇಲೆ ಆ ಭಗವಂತ ಕೊಡಬೇಕು ನಾವು ಉಣ್ಬೇಕು ನಾವು ದುಡಿಬೇಕು ನಾವು ಊಟ ಮಾಡಬೇಕು ಯಾರ ಹಂಗಿನಲ್ಲಿ ಯಾರ ಹಣದ ವ್ಯವಧಾನದಲ್ಲಿ ನಮ್ಮ ಬದುಕಿಲ್ಲ ನಾವು ಕಾಯಕದಿಂದ ಕ ನಮ್ಮ ಉಪಜೀವನ ಮಾಡುವಾಗ ಯಾರಿಗೆ ಯಾಕೆ ಹೆದರೋದು ನಿರ್ಭೀತಿಯಿಂದ ಹೊರಗೆ ಬರ್ರಿ ಬಹುಶಃ ಹೆದರಿಸುವವ್ರು ಹೆಂಗಿರ್ತಾರೆ ಅಂದ್ರೆ ಎಲ್ಲಿವರೆಗೆ ನೀವು ಅವರಿಗೆ ಬಳಿ ನಿಂದಿರೋದಿಲ್ಲ ಅಲ್ಲಿವರಿಗೆ ಹೆದರ್ಸ್ತಾರೋ ಒಂದು ಸಲ ನೀವು ವಾಪಸ್ಸು ಅವರಿಗೆ ತಿರುಗಿಸಿದ್ರೆ ಬಹುಶಃ ಆ ಹೆದರ್ ಓಡಿ ಹೋಗಿ ಹೋಗಿಬಿಡ್ತಾರೆ ಅದಕ್ಕೆ ಇದು ಚುನಾವಣೆ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೆ ಕೊಟ್ಟಂಥ ಅದ್ಭುತವಾದಂಥ ಕೊಡುಗೆ ಏನಾದರೂ ಅಂದರೆ ಈ ಮತದಾನದ ಹಕ್ಕು ಈ ಮತದಾನದ ಹಕ್ಕನ್ನು ಬಹುಶಃ ಯಾರೂ ಮೌಲ್ಯ ಕಟ್ಟದಂಥ ಮತ ಬೆಲೆ ಬಹುಶಃ ಈ ನನ್ನ ಮಠ ಐತಿ ನಾನು ಅದನ್ನು ನೂರು ಕೋಟಿ ಕೊಟ್ಟರು ಸಹಿತ ನಾನು ನಿಮಗೆ ಹಾಕೋದಿಲ್ಲ ಅಂದ್ರೆ ಆ ಮತದ ಮೇಲೆ ನೂರು ಕೋಟಿ ಆಗ್ತೈತಿ ಅದಕ್ಕೆ ಮುಕ್ತವಾಗಿ ನೀವು ಮತ ಚಲಾಯಿಸ್ರಿ ಅಶೋಕ್ ಪೂಜಾರಿ ಬೇಕಂದ್ರೆ ಅಶೋಕ್ ಪೂಜಾರಿಗೆ ಹಾಕಿರಿ ಇನ್ನೊಬ್ರಿಗೆ ಬೇಕಂದ್ರೆ ಇನ್ನೊಬ್ರಿಗೆ ಹಾಕಿರಿ ಆದರೆ ಯಾರದೇ ಭಯ 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 ಅಥವಾ ಇನ್ನಾವುದೇ ಆಮಿಷಕ್ಕೆ ಒಳಗೆ ಹಾಕ್ಬೇಡ್ರಿ ಮುಕ್ತವಾಗಿ ಹೊರಗೆ ಬಂದು ಮತ ಚಲಾಯಿಸ್ರಿ ಇವತ್ತು ನನಗೊಂದು ಅನುಭವ ಆಗ್ತಾ ಇದೆ ಒಂದೇ ಕುಟುಂಬದ ಇಬ್ಬರು ಸದಸ್ಯರು ರಾಜಕೀಯ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಈ ಚುನಾವಣೆ ತೊಡಗಿಸಿದ್ರಿಂದ ಅನೇಕ ಜನ ಕಾರ್ಯಕರ್ತರು ಮುಖಂಡರು ಒಂದು ರೀತಿ ಬಯದೊಳಗೆ ಅದಾರ ನಾವು ಹೆಂಗೆ ಹೊರಗೆ ಬರಲಪ್ಪ ಹೆಂಗೆ ಮಾತಾಡೋಣ ಹೆಂಗೆ ಮೋತಿ ತೋರಿಸೋಣ ನಾವು ಓಟ್ ಹಾಕ್ತೀವಿ ಅದರ ಹೊರಗೆ ಬರಲ್ಲ ಅನ್ನೋಂಥ ಸ್ಥಿತಿಯೊಳಗದಾರ ನಿಮ್ಮ ವಾಸ್ತವತೆಯನ್ನು ನಾನು ಅರ್ತ್ಕೊಂಡಿದ್ದೀನಿ ಆದರೆ ಒಬ್ಬ ಬಡ ಜಗ್ಗಮ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಕೇಳ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ನೀವೆಲ್ಲ ನನಗೆ ಸಹಕಾರ ಮಾಡಿರಿ ಮತಕ್ಕೆ ಕೊಡ್ರಿ ನಿಮ್ಮ ಒಂದೊಂದು ಕೊಟ್ಟಂಥ ಒಂದೊಂದು ಮತ ಸಹಿತ ಈ ಭಾಗದ ಅಭಿವೃದ್ಧಿಗೆ ಈ ಭಾಗದ ವ್ಯವಸ್ಥೆ ಬದಲಾವಣೆಗೆ ನಾಂದಿ ಹಾಡ್ತತಿ ಬಹುಶಃ ಈ ಬದಲಾವಣೆ ಇತಿಹಾಸದ ಪುಟಗಳಲ್ಲಿ ಚಿರಾಯಿ ಉಳಿತೈತಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಆತ್ಮೀಯ ಬೆಂಬಲ ಸಹಾಯ ಸಹಕಾರ ಮತಗಳನ್ನು ನಾನು ಕೇಳ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಅಶೋಕ್ ಪೂಜಾರಿ ಅವರ ಮನದಾಳದ ಮಾತು ನೀವು ಖಂಡಿತ ಓಟ್ ಮಾಡಿ ಯಾರಿಗಾದ್ರೂ ಓಟ್ ಮಾಡಿ ಆದ್ರೆ ಖಂಡಿತ ಓಟ್ ಮಾಡಿ ನೀವು ಯಾವ ರೀತಿಯ ಬದಲಾವಣೆಯನ್ನ ಬಯಸ್ತೀರಾ ಅದ್ರ ಮೇಲೆ ನೀವು ಓಟ್ ಮಾಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಇಷ್ಟೊತ್ತು ಮಾತಾಡಿದ್ದು ನಾನ್ ಪ್ರಿಯಾಂಕಾ ನೀವು ನೋಡ್ತಾ ಇದ್ದೀರಾ ನಂಬರ್ ಒನ್ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಮ್ಮ ಜೊತೆ ಬೀದರದ ಶಾಸಕರು ಮಾಜಿ ಸಹಕಾರ ಮಂತ್ರಿಗಳಾದಂಥ ಬಂಡೆಪ್ಪ ಕಾಶೆಂಪೂರು ಬಂದಿದ್ದಾರೆ ನಮ್ಮ ಘಟಪ್ರಭ ಒಂದು ಪವಿತ್ರ ಆಗಲಿಕ್ಕೆ ಇದೊಂದು ಗೋಕಾಕ ಮತಕ್ಷೇತ್ರದ ಹೈ ವೋಲ್ಟೇಜ್ ಕೆತ್ತರಕ್ಕೆ ಅಶೋಕ್ ಪೂಜಾರಿ ಅಂತ ಪ್ರಾಮಾಣಿಕ ಅಭ್ಯರ್ಥಿಯ ಜೊತೆ ಒಬ್ಬ ಪ್ರಾಮಾಣಿಕ ಮಂತ್ರಿ ಬಂದಿದ್ದಾರೆ ಅವ್ರ ಜೊತೆ ನಾನು ಕೆಲವು ಮಾತುಗಳನ್ನು ಹಂಚ್ಕೊಂಡು ಹೇಳ್ತೀನಿ ಬಂಡೆಪ್ಪ ಕಾಶ್ಯಪ್ಪನವ್ರವರೇ ನಿಮಗೆ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತೇನೆ ನಮಸ್ಕಾರ ಯಾವ ರೀತಿ ಪ್ರಚಾರ ಕಾರ್ಯ ಮಾಡ್ತಾ ಇದ್ದೀರಾ ಸರ್ ಈಗ ಪಾಮಲ್ದಿನಿ ಅಂತೂ ನಿಮ್ಮ ಕುರುಬ ಜನಾಂಗದ ಜನಸಂಖ್ಯೆ ಹೆಚ್ಚು ಅಲ್ಲಿ ಇವಾಗ ನೀವು ಹೋಗಿ ಬಂದಿರ್ಬೋದು ಯಾವ ರೀತಿ ನಿಮಗೆ ಸ್ಪಂದನೆ ಸಿಕ್ತು ಸರ್ ಅಲ್ಲಿ ಇಲ್ಲ ಈಗ ಓವರಾಲು ಇಲ್ಲಿ ಗೋಕಾಕ್ ಇದರಲ್ಲಿ ನಾನು ನೋಡಿದ್ದು ಒಂದೇನಂತಂದರೆ ಇವರಿಬ್ಬರು ಏನು ಘಟಾನುಘಟಿಗಳಿದಾರ ಅವ್ರ ಮಧ್ಯದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಮತ್ತು ಅವ್ರದೇ ಆದಂಥ ಸಿದ್ಧಾಂತನಲ್ಲಿ ಏನು ಅಶೋಕ್ ಪೂಜಾರಿ ಅವರು ನಡ್ಕೊಂಡು ಬಂದಿದ್ದಾರೆ ಎರಡು ಸಾವಿರದ ಹಿಡಿದು ಇವತ್ತಿನ ತನ ಎಲ್ಲಿ ಜನ ಕೈ ಬಿಟ್ಟಿಲ್ಲ ಅವರು ಸೋತಿರ್ಬೋದು ಬಟ್ ಜನ ಕೈಬಿಟ್ಟಿಲ್ಲ ಅವರಿಗೆ ಸಿದ್ಧಾಂತ ಹೋಗಿಲ್ಲ ಸಿದ್ಧಾಂತ ಮತ್ತು ಅಷ್ಟೇ ಗಣನೀಯವಾಗಿ ಓಟಿನ್ ಪರ್ಸೆಂಟೇಜ್ ಎಲ್ಲ ಹೆಚ್ಚಾಗಿದೆ ಆ ರೀತಿ ಇವತ್ತು ನಮ್ಮ ಜನಾಂಗದಲ್ಲಿ ನಾನು ಹೋಗಿದ್ದರೆ ಮೊನ್ನೆ ಸುಮಾರು ಒಂದು ಹದಿನೆಂಟು ಹಳ್ಳಿ ಹೋಗಿದ್ದೆ ನಾನು ಅಲ್ಲಿ ಎಲ್ಲ ನೋಡಿದರೆ ಭಾಳಷ್ಟು ಒಲವು ಮೊದಲಿಡ್ದು ಹೀಗೆ ಹೊಸದಾಗಿ ಒಲವು ತೋರಿಸ್ತಾ ಇದ್ದಾರ ಅಂತ ನಾನು ಅನ್ನೋಲ್ಲ ಮೊದಲಿಡ್ದು ಇದೆ ಮತ್ತು ಈ ಸಲಹಾರ ಮತ್ತಿಷ್ಟು ಹೆಚ್ಚಿಗೆ ಆಗಿದೆ ಗೆಲ್ಲ ಮಟ್ಟಕ್ಕೆ ಒಯ್ತಾರ ಎಂಬ ಒಂದು ವಿಶ್ವಾಸ ನನಗಿದೆ ನುರಿತ ರಾಜಕಾರಣಿ ಅನುಭವಿಕರು ಅವರು ಗೋಕಾಕ ಮತಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಮೀಕ್ಷೆ ಮಾಡಿದ ಪ್ರಕಾರ ಜೆ ಡಿ ಎಸ್ ಪ್ರಬಲ ಸ್ಪರ್ಧೆ ಒಡ್ಡಿದೆ ಇದು ಗೆಲುವು ಖಚಿತ ಅಂತ ಹೇಳ್ತಾರೆ ಬಂಡೆಪ್ಪ ಕಾಶಪ್ನವ್ರೆ ಹಾಗಾದರೆ ಜೆ ಡಿ ಎಸ್ ಬಾವುಟ ಹಾರುವುದೇ ಗೋಕಾಕ್ ಕ್ಷೇತ್ರದಲ್ಲಿ ಕಾಶ್ಯಪ್ಪನವ್ರೆ ಈಗ ಜೆ ಡಿ ಎಸ್ ತಾವು ನೋಡಿದ್ರಿ ಮೊದಲು ಹಿಡಿದ್ರ ರೈತರ ಪಕ್ಷ ಬಡವ್ರ ಪಕ್ಷ ಇವತ್ತು ಸನ್ಮಾನ್ಯ ಅವರು ಹದಿನಾಲ್ಕು ತಿಂಗಳಿನಲ್ಲಿ ಇವತ್ತು ಸಾಲ ಮನ್ನಾ ಅಂತ ಯೋಜನೆ ಇವತ್ತು ನೀವು ಈ ಘಟಪ್ರಭಾವದಲ್ಲಿ ಎರಡೂ ಬ್ಯಾಂಕು ನ್ಯಾಷನಲೈಸ್ ಬ್ಯಾಂಕು ಕೋಪ್ರೇಟಿವ್ ಬ್ಯಾಂಕು ನೀವು ಅಕಸ್ಮಾತ್ ನೋಡಿದರೆ ಕೋಟ್ಯಾಂತರ ರೂಪಾಯಿ ಮನ್ನಾ ಆಗಿದೆ ಇವತ್ತು ಗೋಕಾಕ್ ಒಂದೇ ಮತಕ್ಷೇತ್ರದಲ್ಲಿ ಮೂವತ್ತಾರು ಸಾವಿರ ಕುಟುಂಬಗಳಿಗೆ ಇದರಿಂದ ಅನುಕೂಲ ಪಡೆದಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರದ್ದು ಅಶೋಕ್ ಪೂಜಾರಿ ವ್ಯಕ್ತಿತ್ವ ಜೊತೆಯಲ್ಲಿ ಇವತ್ತು ಸಾಲ ಮನ್ನಾ ಯೋಜನೆ ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಶಕ್ತಿನೂ ಅದ್ರ ಜೊತೆಯಲ್ಲಿದೆ ಹಾಗಾಗಿ ಇವೆಲ್ಲ ಕೂಡ್ಕೊಂಡು ಇವತ್ತು ಎಲ್ಲರಿಗೆ ನೋಡಿದ್ದೀವಿ ಒಂದು ಸ್ವಾಭಿಮಾನದಿಂದ ಈ ಕ್ಷೇತ್ರಕ್ಕೆ ಒಂದು ರೀತಿಯಿಂದ ಹೊಸ ರೂಪುರೇಷೆ ಮ ಕೊಡರಿ ಎಂಬ ನಿಟ್ಟಿನಲ್ಲಿ ಜನ ಚಿಂತೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಶೋಕ್ ಪೂಜಾರಿಯವರು ಒಂದು ಒಳ್ಳೆಯ ಚಾಯ್ಸು ಅವ್ರಿಗೆ ಗೆಲ್ಲಿಸ್ತಾರ ಎಂಬ ಒಂದು ನಂಬಿಕೆ ನಮಗೆ ಅಂದರೆ ಈ ಚುನಾವಣೆ ಪ್ರಾಮಾಣಿಕ ಮತ್ತು ದಿಟ್ಟತನ ಹೋರಾಟಗಾರರ ಸಂಕೇತ ಅಂತ ಹೇಳ್ತೀರಾ ಇಲ್ಲ ಈಗ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹದಿನೈದು ಏನು ಚುನಾವಣೆ ನಡೀತಾ ಇದೆ ಬರೀ ಗೋಕಾಕಿ ಅಲ್ಲ ಈ ಅನರ್ಹ ಶಾಸಕರು ಏನು ಮತ್ತೆ ಎಲೆಕ್ಷನ್ ನಿಂತಿದಾರಾ ಹದಿನೈದಕ್ಕೆ ಹದಿನೈದು ಸೋಲಬೇಕು ಯಾಕಂದರೆ ಇವತ್ತು ಇದು ಇಡೀ ಭಾರತ ದೇಶ ಇಲ್ಲಿ ನೋಡ್ತಾ ಇದೆ ಇಡೀ ಭಾರತ ದೇಶ ಯಾಕಂದರೆ ಎಲ್ಲೋ ಒಂದು ಕಡೆ ಕೋರ್ಟ್ನಿಂದ ತಪ್ಪಿಸ್ಕೊಂಡು ಬಂದವ್ರೆ ಬಟ್ ಜನತಾ ಅದಾಲತ್ತು ಇಲ್ಲಿ ನ್ಯಾಯ ಇಲ್ಲಿ ಜನತಾನೇ ಇವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಸುಪ್ರೀಂ ಕೋರ್ಟ್ ಸರ್ ಇವರಿಗೆ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಮಾತ್ರ ಅರ್ಹತೆ ಕೊಟ್ಟಿದೆ ಆದರೆ ಜನರ ಮುಂದೆ ಇನ್ನೂ ಅವರು ಅನರ್ಹ ಅಂತ ಹೇಳ್ತಾ ಇದ್ದಾರೆ ಹೌದು ಅದಕ್ಕೆ ನಾನು ಏನು ಹೇಳೋದು ಇವತ್ತು ಜನತಾ ಅದಾಲತೆ ಎಲ್ಲದಕ್ಕಿಂತ ದೊಡ್ಡ ಅದಾಲತ್ ಈಗ ಈಗ ಅದರ ಮಧ್ಯದಲ್ಲಿ ಇವ್ರು ಬಂದಿದ್ದಾರೆ ಇವತ್ತು ಜನತಾ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಇವರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಬೇಕು ಅಂದ್ರೆ ಜನತಾ ನ್ಯಾಯಾಲಯದಲ್ಲಿ ಇವರಿಗೆ ಧಿಕ್ಕರಿಸ್ತಾರಂತ ನಿಮ್ಮ ಧಿಕ್ಕರಿಸ್ಬೇಕು ಧಿಕ್ಕರಿಸ್ಬೇಕು ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಒಂದು ಪಕ್ಷದಲ್ಲಿ ಗೆದ್ದಿ ಮತ್ತು ಯಾವುದೋ ಒಂದು ಏನೂ ಕಾರಣ ಇಲ್ಲ ಇವರು ಹೇಳ್ತಾರ ಹೌದು ನಮ್ಮ ಅಭಿವೃದ್ಧಿ ಆಗಿಲ್ಲ ಇವತ್ತು ನಾವು ಎಲ್ಲ ಶಾಸಕರಾಗಿ ಮೂರು ಮೂರು ಬಾರಿ ಇವತ್ತು ನೋಡ್ತಾ ಇದ್ದೀವಿ ನಾವು ಇದ್ದಾಗ ಏನು ನಮ್ಮ ಕ್ಷೇತ್ರ ಕೆಲಸನೇ ಆಗೋದಿಲ್ವಾ ಹಾಗಂದ್ರೆ ಎಲ್ಲ ಇನ್ನು ಇನ್ನೂರ ಇಪ್ಪತ್ನಾಲ್ಕು ಜನ ಎಲ್ಲ ರೂಲಿಂಗ್ ಪಾರ್ಟಿಗೆ ಹೋಗಬೇಕು ರೂಲಿಂಗ್ ಪಾರ್ಟಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಅಪೋಸಿಷನ್ಗಿದೆ ಇವತ್ತು ಯಾರ ರೂಲಿಂಗ್ ಪಾರ್ಟಿದವರು ಸ್ವಲ್ಪ ದಾರಿ ಬಿಟ್ಟರೆ ಇವ್ರಿಗೆ ಸೀದಾ ಮಾಡೋದು ಅಪೋಸಿಷನ್ ಇದೆ ಅದು ಹಾಗಾಗಿ ಎಲ್ಲೋ ಒಂದು ಕಡೆ ಇವರು ತಮ್ಮ ವೈಯಕ್ತಿಕ ಅಡ್ಜಸ್ಟ್ಮೆಂಟ್ಗಳಿಗೆ ಇವತ್ತ ಬೇರೆ ಒಂದು ರೂಪರೇಷ್ ಕೊಟ್ಟು ಇವತ್ತು ಏನು ಬಂದಿದಾರಾ ಇದಕ್ಕೆ ಜನನೇ ಏನದಲ್ಲ ಇವತ್ತು ತೀರ್ಮಾನ ಮಾಡ್ಬೇಕಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ನಿಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಮತ್ತು ಸ್ಟಾರ್ ಕಂಪೇನರು ಯಾವಾಗ ಬರ್ತಾರೆ ಸರ್ ಗೋಕಾಕ್ ಮತಕ್ಷೇತ್ರಕ್ಕೆ ಈಗ ಮಾಜಿ ಮುಖ್ಯಮಂತ್ರಿಗಳು ಅವರು ಮೂವತ್ತನೇ ತಾರೀಕು ಬರ್ತಾ ಇದ್ದಾರೆ ನಿಖಿಲ್ ಅವರು ಬರ್ತಾ ಹೊರಟಿಯವರು ಬರ್ತಾ ಇದ್ದಾರೆ ಇವತ್ತು ಸಾಕಷ್ಟು ಜನ ಮಾಜಿ ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ಏನದಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಹಿಡಿದು ಮೂರನೇ ತಾರೀಕು ಭಾಳಷ್ಟು ಜನ ಈ ಕ್ಷೇತ್ರದಲ್ಲಿ ಓಡಾಡ್ತಾರೆ ಅಂದರೆ ಹದಿನೈದು ಕ್ಷೇತ್ರದಲ್ಲಿ ಗೆಲುವು ಜೆ ಡಿ ಎಸ್ ಎಷ್ಟಾಗ್ಬೋದು ಸರ್ ತಮ್ಮ ಲೆಕ್ಕಾಚಾರದಿಂದ ಇದೇ ನಮ್ಮ ಎಲ್ಲ ಕಡೆ ಪೈಪೋಟಿ ಇದೆ ಚೆನ್ನಾಗಿದೆ ಗಣನೀಯವಾಗಿ ಗೆದ್ದೀವಿ ಈ ಹೈ ವೋಲ್ಟೇಜ್ ಗೋಕಾಕ್ ಕ್ಷೇತ್ರದ ಸರ್ ನೀವು ಭಾಳ ಅನುಭವಿಕರು ಮನವರಿಕೆ ಆಗಿರ್ಬೋದು ನಿಮಗೆ ಯಾವ ರೀತಿ ಯಾವ್ಯಾವ ಹಳ್ಳಿಯಲ್ಲಿ ನೀವು ತಿರುಗಾಡಿದಾಗ ಯಾವ ರೀತಿಯ ಇವರಿಗೆ ಲೀಡ್ ಸಿಗ್ಬೋದು ಅನ್ನೋದು ನಿಮ್ಮ ಭಾವನೆ ಈಗ ಅವರು ಭಾಳ ಅನುಭವಿ ಈಗ ಹಿಂದೆ ಮೂರು ಎಲೆಕ್ಷನ್ನಲ್ಲಿ ಸಾಕಷ್ಟು ಮತಗಳು ಪಡ್ಕೊಂಡು ಸಾಕಷ್ಟು ಜನರು ವಿಶ್ವಾಸ ಗಳಿಸಿದ್ದಾರೆ ಮತ್ತು ಲೀಡು ಇಲ್ಲಿ ಲೀಡು ಅಂಬ ಬದಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಇವರಿಗೆ ಈ ಸಲ ಕೈ ಹಿಡಿತಾರೆ ಮತ್ತು ಅವು ನೋಡಿದರೆ ಇಷ್ಟೊಂದು ಪ್ರಾಮಾಣಿಕತೆಯಿಂದ ಇವತ್ತು ಜನರ ಮಧ್ಯದಲ್ಲಿ ನೀರು ಹಾಕೊಂಡು ತಮ್ಮ ಸ್ಪಷ್ಟತೆ ಕೊಡಬೇಕು ದೇವ್ರ ಮೇಲೆ ಹಾಣಿ ಮಾಡಬೇಕು ಇವತ್ತು ನಾ ಯಾವುದು ಐದು ರೂಪಾಯಿ ಖರ್ಚು ಮಾಡಿದ್ದು ಮನುಷ್ಯ ಅಲ್ಲ ಇವತ್ತು ಜೋಳಿಗೆ ಹಾಕೊಂಡು ಇದೇ ನಂದು ಪ್ರಾಮಾಣಿಕತೆ ಐತೆ ಎಂಬ ನಿಟ್ಟಿನಲ್ಲಿ ಇವತ್ತಿನ ರಾಜಕಾರಣದಲ್ಲಿ ಇಂಥ ಶಾಸಕ ಸರ್ ನೀವು ನೋಡಿರ್ಬೋದಾ ಇನ್ನು ಶಾಸಕ ಆಗೋದಂತೂ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಅವ್ರು ಹೇಳ್ತಾ ಇದಾರೆ ಜೋಳಿಗೆ ಹಾಕು ಶಾಸಕರು ಅವ್ರು ಹೇಳ್ತಾ ಇದಾರಲ್ಲ ಇವತ್ತು ನಾನು ಗೆದ್ರು ಇವತ್ತು ಈ ಜೋಳಿಗೆ ಎಷ್ಟು ಪವಿತ್ರವಾಗಿದೆ ಅಷ್ಟೇ ಪವಿತ್ರವಾಗಿ ನಿಮ್ಮ ಕೆಲಸ ಮಾಡ್ತೀನಿ ಅಂತೇಳಿ ನಿಜಕ್ಕೂ ಇಂಥವ್ರಿಗೆ ಅವಕಾಶ ಕೊಡಬೇಕು ನೋಡಿ ವೀಕ್ಷಕರೇ ಮಾಜಿ ಸಚಿವರು ಶಾಸಕರು ಆದಂತ ಬಂಡೆಪ್ಪ ಕಾಶಪೂರ್ ಸಹಕಾರಿ ರಂಗದಲ್ಲಿ ತಮ್ಮ ದಾಖಲೆಯ ಕೆಲಸಗಳನ್ನ ಮಾಡಿದವರು ಅವರು ಇವತ್ತು ವೀಕ್ಷಕರಿಗೆ ಹೇಳ್ತಾ ಇದ್ದಾರೆ ಮತದಾರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿಗೆ ಒಂದು ಬಲಾಢ್ಯ ಶಕ್ತಿಯ ಧಿಕ್ಕರಿಸುವ ಶಕ್ತಿ ಈ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಶೋಕ್ ಪೂಜಾರಿ ಅವರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ವೀಕ್ಷಕರೇ ಬಂಡೆಪ್ಪ ಕಾಶಪ್ಪನವರವರಿಗೆ ಧನ್ಯವಾದಗಳನ್ನು ಮುಗಿಸಿ ಇದೊಂದು ಕಿರು ಕಾರ್ಯಕ್ರಮವನ್ನು ಮುಗಿಸುತ್ತ ನಮ್ಗೆ